ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಅಯ್ಯಯ್ಯೋ ಯಾವಾಗ ದುಡ್ಡು ಹೊರ್ಬಿಡ್ನಲ್ಲಪ್ಪ, ಗೂಟ್ ಮಾರಿ ದುಡ್ಡು ಮನೆಗೇನಂತ ಹೇಳಿ. Bye.
ಏನವ ನಿಂದ? ಸಾ ಮುಂಚೆ ಬಂದವ್ ನಾನು. ಮುಚ್ಚುಗೊಳ್ಳಲೇ ಬಾಯ್ನ. ಹೆಣ್ಮಕ್ಳದ್ ಯಾವಾಗ್ಲೂ ಮುಂದೆ ಇರ್ತದ, ಸರ್ಕಾರದಾಗ ಸಹಿತ ಅವ್ರದ ಮುಂದ. ಆ ನೀ ಹೇಳುವ ಸಾರ್, ನನ್ನ ಅಂಡ್ ಕಳ್ದೋಗಿದೆ ಸಾರ್. ಅದ್ರ ಮ್ಯಾಲ ಕುಂತಿಯಲ್ಲ ತಾಯಿ, ನೀರ್ ತುಂಬ ಅಂಡೆ ಸಾರ್. ಹಂಗ ಹೇಳುವ, ನೀ ಹೇಳುದ್ ನೋಡಿದ್ರ ಹೆಂಗ ಕೇಳಿಸ್ಕೊಂಡಂಗಾಗತ್ ನನಗ. 20 ಕೆಜಿ ಇತ್ತು ಸಾರ್. ಕಳುವು ಮಾಡವ ಅಷ್ಟು ಕಳುವು ಮಾಡ್ಲಿಲ್ಲ ಅಂದ್ರೆ ಅವನಿಗೇನು ಉಳಿತದೆ ಬದ್ನಿಕಾಯಿ? ಹಾ, ನಿಂದೇನ್ ಹೇಳುವ? ನಮ್ಮ ಅವ್ವ ಕೊಟ್ಟಿದ 5 ಕೆಜಿ ಕಂಚಿನ ಬಿಂದಿಗೆ ಸಾರ್. ಪುಣ್ಯ, ನಿನ್ನ ಅಂಡ್ ಕಳುವು ಆಗ್ಲಿಲ್ಲ. ನಿಂದೇನ್ಲೇ ಸೈಕಲು ಸಾ? ಬೀಗ ಹಾಕಿದನ? ಹಾಕಿದೆ ಸಾ. ಬರೀ ಬೀಗ ಹಾಕಿದ್ರೆ ನಡೀತದ? ನಮಗನ ಸರ್ಪಳಿ ಹಾಕಿ ಬೀಗ ಬಿಗಿಬೇಕ? ಸೈಕಲ್ ಅಲ್ವಾ ಸಾ, ಅದಕ್ಕೆ ಬರೀ ಬೀಗ ಹಾಕಿದೆ. ಲೇ, ಈಗಿನ ಕಾಲದಾಗ ಹೆಂಡ್ರನ್ ಮಕ್ಕಳು ಕರ್ಕೊಂಡು ಮಕ್ಕೊಂಡು ಸರ್ಪಳಿ ಹಾಕಿ ಕೀಲಿ ಜಡಿತಾರ ಮಗನ. ಸೈಕಲ್ ಕೀಲಿ ಹಾಕಕ್ ಬರ್ಲಿಲ್ಲ ನೋಡು, ಸೈಕಲ್ ಮೇಲೆ ಹೆಂಡ್ರನ್ ಕುಡ್ಸ್ಕೊಂಡು ಓಡಾಡಕ್ ಬರ್ತೈತಿ, ಆ ಸೈಕಲ್ ಬೀಗ ಹಾಕಕ್ ಬರ್ಲಿಲ್ಲ. ಇನ್ ಮ್ಯಾಗ ಮಲ್ಕೋಬೇಕಾದ್ರ ನಿಮ್ ಹೆಂಡತಿಗೂ ಚೈನ್ ಹಾಕಿ ಬೀಗ ಜಡಿ. ಯಾಕಂದ್ರ ಸೈಕಲ್ ಹೋದ್ರ ಅದನ್ನ ಒಬ್ಬನ ಓಡಿಸ್ತಾನ. ನಿನ್ ಹೆಂಡತಿ ಹಾದ್ಲಂದ್ರ ಅದನ್ನ ಓಡಿಸ್ತಾನ ಇರ್ತಾರ ಮಗನ. ನಿಂದೇನ್ಲೇ ಸಾ? ನಂಗ್ ಒಡೆದು ಚೈನ್ ಕಿತ್ಕೋದ್ರು ಸಾ. ಸರ್, ಈಗ ಏನ್ರಿ ಮಾಡುದು? ಕಂಪ್ಲೇಂಟ್ ಬರ್ಸ್ಕೊಂಡ್ ಕಳಿಸ್ರಿ, ಆಮೇಲೆ ನೋಡೋಣ. ಬರ್ರಿ ಎಲ್ಲಾರು, ಎದ್ ಬಂದು ಒಂದೊಂದ್ ಸೈ ಮಾಡ್ರಿ. ಏ ಪೆನ್ ಬಿಡಿಸ್ಕೋ ಬರ್ಲಿ, ಹಿಂಗ್ ಸೋರ್ ಹೋಗುತ್ತ ಸಾರ್. ಏನ್ಲೇ ಸುಮ್ನೆ ಸೈನ್ ಮಾಡ್ಸ್ಕತ್ತಿದ್ದೀರಿ, ಏನು ಕೇಳಲೇ ಇಲ್ಲ. ನಿಂದೇನಂತ ಹೇಳಲೇ ಸಾರ್, ಟೆಂಟಲ್ ಫಿಲಮ್ ನೋಡಕ್ ಹೋಗಿದ್ದೆ, ದುಡ್ಡು ಹೊಡೆದ್ ಬಿಟ್ರು ಸಾ. ಹಾ, ನಗ್ನವಾಗಿರೋದನ್ನ ನೋಡ್ತಾ ಹಿಂಗ್ ಸೋರ್ಸೋದ್ ಕುಂತಿದ್ದೆ ಅಂತ ಕಾಣ್ತಾ ಕತ್ತರಿಸ್ಕೊಂಡು ಹೋಗ್ಯಾರ. ನಡಿ ಮಗನ ಆ ಕಡೆ. ಯಾರ್ರೀ ಚಂದ್ರಪ್ಪ ಇದನ್ನೆಲ್ಲ ಮಾಡ್ತಾ ಇರೋದು? ಅದ ಕಾಳಿ ಬೀದಿ ಹುಡುಗರೆಲ್ಲ ಸೇರ್ಕೊಂಡು ಇದನ್ನ ಮಾಡ್ತಾರಂತ ಗುಮಾನಿ ಐತ್ರಿ. ಏನಾರ ಅನುಮಾನ ಆಸ್ಪದ ಮೇಲೆ ಅರೆಸ್ಟ್ ಮಾಡಿ ಒಳಗ್ ತಂದು ಹಾಕಿದ್ವಿ. ಈ ಜಾತಿ ಜನಾಂಗದವರೆಲ್ಲ ಸೇರಿ ಹೋರಾಟ ದಂಗೆ ಅದ್ರ ಇದನ್ನೆಲ್ಲ ಎಬ್ಸ್ಕೊಂಡು ಕುಂದಿರ್ತಾರೆ. ನಮಗ್ ಯಾಕ್ರಿ ಬೇಕು ಈ ತಲೆನೋವು? ನೆಕ್ಸ್ಟ್ ಬಂದವನು ನೋಡ್ಕೋತಾನೆ, ಅದನ್ ತೆಗೆದು ಸೈಡಿಗೆ ಬಿಸಾಕ್ರಿ ಬಿಸಾಕ್ರಿ. ಅಷ್ಟ ಮಾಡ್ತೀನಿ. ಪರವಾಗಿಲ್ಲ, ಒಂಚೂರು ಹದವಾಗಿ ಮಂದವಾಗಿದೆ. ಮಿಕ್ಸಿಂಗ್ ಇತ್ತಾಳೆ ಎಲ್ಲ ಸೆಟೋ ಪ್ಯೂರು, ಎಲ್ಲೋ ಚೆನ್ನಾಗಿ ಭೇಟಿ ಆಡಿರೋ ಆಗಿದೆ ಸೆಟೋ. ತುಂಬಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ನೀವು ಕಷ್ಟಪಟ್ಟು ದುಡಿತಾ ಇರೋದನ್ನ ನಾನು ವರ್ಷಾನುಗಟ್ಟಲೆಯಿಂದ ನೋಡ್ತಾ ಇದ್ದೀನಿ ಕಣ್ರಪ್ಪ. ನೀನ್ ನೋಡಿ ನೋಡಿ ಶ್ರೀಮಂತನಾದೆ, ನಾವು ಮಾಡಿ ಮಾಡಿ ಬಡವ್ರ. ಯಾಕಪ್ಪ ದುಡ್ಡು ಎಣಿಸ್ಕೊಳ್ಳೋದಿಲ್ವಾ? ನೀನ್ ಕೊಡೋ ನೋಟ್ ಎಲ್ಲ ವಾಸನ ಸೆಟು, ಎಲ್ಲ ಬೂಸ್ಟ್ ಇಡ್ದೋಗದ. ಅಷ್ಟೊಂದು ಕೊಳಿತಾ ಇದೆ ಕಣೋ ಸೇಟು ಬೀರಲ್ಲಿ. ಈ ಊರ್ನಲ್ಲಿ ನಿಮ್ 12 ಸೇಟು ಮನೆಗಳೇ ಶ್ರೀಮಂತರು, ಈ ಊರ್ನ ಕೊಂಡ್ಕೊಳ್ಳೋ ಮಟ್ಟಕ್ಕಿದ್ದೀರಲ್ವಾ ಸೆಟು? ಯಾಕ್ರಪ್ಪ ಕೊಳ್ಳೆ ಹೊಡಿಬೇಕು ಅಂತ ವಿಚಾರಿಸ್ತಿದ್ದೀರಾ? ನಾವೇನ್ ಕಳ್ರ ಸೆಟು? ಚೆ, ನೀವು ಅಂತವ್ರಲ್ಲಪ್ಪ, ಮೈ ಬಗ್ಸಿ ದುಡ್ದು ಸಂಪಾದನೆ ಮಾಡೋರು. ಸೆಟ ಅಂಗಡಿ ಎಲ್ಲ ಬೋಳ್ ಬೋಳಾಗದ, ಚಿನ್ನದ ಗಟ್ಟಿ ಎಲ್ಲ ಎಲ್ಲಿಟ್ಟಿದಿ? ನಿಮ್ಮಂತ ಮೈ ಬಗ್ಸಿ ದುಡಿಯೋರು ಈ ಊರಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಅದನ್ನೆಲ್ಲ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಇಟ್ಬಿಟ್ಟಿದೀನಿ. ದುಡ್ಡು ಕೊಡಪ್ಪ, ನಮಗೂ ಪೊಲೀಸ್ನವ್ರಿಗೂ ದೂರದ ಸಂಬಂಧ, ಒಂದ್ ರೀತಿ ಬಿಟ್ಟೋಗಿರೋ ಹೆಂಡತಿ ತರ. ಅವ್ರು ಬರಲ್ಲ ನಾವು ಹುಡಿಕೊಂಡು ಹೋಗಲ್ಲ. ಚೆನ್ನಾಗಿ ಎಣಿಸ್ತಾನ್ ಸೇಟು. ತಗೊಳಪ್ಪ ತಗೋ ಕೊಡಪ್ಪ ಸೇಟು, ಅದಕ್ಕೊಂಚೂರು ಸೇರಿಸ್ಕೊಡೋದಲ್ವಾ? ನೀವು ಸ್ವಲ್ಪ ಸೇರಿಸ್ತಾರೋದಲ್ವಾ? ಆಯ್ತು ಬಿಡು ಸೇಟು, ಆದಷ್ಟು ಬೇಗ ತುಂಬಾ ಹತ್ರ ಸೇರಂಬು. ನಡೀರಡ, ಏನ್ ಹಂಗೆ ಹೋಗ್ತಾ ಇದ್ದೀನ? ಇದೆಲ್ಲ ಯಾರು ಒಳಗಡೆ ಇರೋದು? ತೋಳಪ್ಪಣ ಪರವಾಗಿಲ್ಲ, ಗಟ್ಟಿಯಾಗಿದೆ. ಓ ದೊಡ್ದಾಯ್ತು ಕೂಡ್ದಾಯ್ತು, ಆಮೇಲೆ ನೆನ್ರುಡ ಪಾರು ಮನೆಗ್ ಹೋಗಿ ಬೀಜ ಬಿತ್ತಿ ಒಲವಳುಮೋ ನೆಡ್ರುಡ. ಇದು ಪಾರು
ನಿಮ್ಗೇನ್ ಕಾಲ್ ತೊಳಿಯಕ್ ನೀರ ಕೊಡ್ಬೇಕು? ಕಾಲ್ ತೊಳ್ಕೊಳ ವಂಶನ ಎಲ್ಲ ನಮ್ದು ಬರುಡ. ಬರೀ ಕೈಲಿ ಬಂದಿದ್ದೆ, ಏನಾದ್ರೂ ಇಟ್ಕೊಂಬರತ್ತಾನೆ. ನಿಂಗೇನ್ ಇಷ್ಟ? ನನ್ಗೆ ಐಸ್ ಕ್ಯಾಂಡಿ ಇಷ್ಟ. ದಿನಕ್ಕೊಂದ್ ಹತ್ತು ತಿಂತೀಯಾ? ನೂರ್ ಬಂದಾಗ ತಿಂತೀನಿ. ಇಲ್ಲಿ ಗಂಟ ಒಂದ್ ಐವತ್ತು ತಿಂದಿದ್ದೀಯಾ? ಇನ್ನು ಅತ್ತೆ ಆಗಿಲ್ಲ. ಹೋಗ್ಲಿ ಬಿಡು, ಇನ್ಮೇಲೆ ನಾನ್ ತಿನ್ನಿಸ್ತೀನಿ. ನೋಡಾಕ ಕಾಸ್ ಕೊಟ್ಟಿಯಾ? ಹಾಗಾರ ನೋಡ್ಕೋ. ಪ್ಲೀಸ್ ಹೋಗಿ ಇಸ್ಕೋಲ್ ಹೋಗಿ. ತಲೆನ ಗೋಡೆ ಗುತ್ಕೊಳ್ಳೋದ್ರಿಂದ ಇದ್ದೆ ತಲೆಗೆ ಹತ್ತಕ್ಕಿಲ್ಲ ಕಡಲೆ. ಬುಧವಿ ಮಾತಾಡೋನು ಬಿತ್ತೆ ಮಾಡ್ತಾನೆ, ಕೇಳಿಸ್ಕೊಳ್ಳೋನು ಕೊಯ್ಲು ಮಾಡ್ತಾನೆ. ನಿನಗೆ ಯಾಕಲೇಬೇಕು ಓದು? ನನ್ನಂಗೆ ಊರೂರು ಅಲ್ದು ದಳ್ಳಾಳಿ ಮಾಡ್ತಿರ್ಲೆ. ಏಯ್, ಹತ್ತು ಕಿತಾ ಓದಾಯ್ತು, ಹತ್ತು ಕಿತಾ ಬರ್ದಾಯ್ತು, ಪಾಸ್ ಆಗ್ಲಿಲ್ಲ. ಅದೇನ್ ಕಿಸಿತಾ ಇದ್ದಿಲ್ಲ, ಓದ್ ತಲೆಗೆ ಹತ್ತಲಿಲ್ಲ ಅನ್ಮಕ್ಕೆ ಎತ್ ಕಟ್ಕೊಂಡು ಹೊಲನಾದ್ರೂ ಉಳೋಗ್ಲ. ಏನ್ ಮಕ ನೋಡ್ತಿದ್ಯಾ, ಅವಾಗ ಗೇಮೆ ಮಾಡೋ. ಇನ್ನು ಹತ್ತು ಸಲ ಫೇಲ್ ಆಗು. ತಿನ್ನು, ಲೆಕ್ಕ ಜಾಸ್ತಿ ಆಯ್ತದೆ. ಮೇಲಿ ನಿಮ್ಮ ಅವ್ವ ಅಪ್ಪ ಇಬ್ರು ಆಶೀರ್ವಾದ ಮಾಡ್ತಾರೆ. ಲೇ ಮಗ, ಅಪ್ಪ ಎಮ್ಮೆ ತಿಕ್ಕಿ ಕಡ್ಡಿ ಹಟ್ಟೋದ್ ಬಿಟ್ಟು ನಿಂಗೆ ಯಾಕಲ್ಲ ಓದ್ ಸುಮ್ನೆ ಕುತ್ಕೋತಿಯಾ? ಕೇಳಿಸ್ಕೆತ್ತಾ ಇದ್ದೀರ? ಮಳೆ ಬರ್ಲಿಲ್ಲ ಅಂತ ಊರಲ್ಲ ಹೋಗಿ ದೇವಸ್ಥಾನದ ಹತ್ರ ಕೂತ್ಕೊಂಡ್ರಂತೆ. ಅದ್ರಲ್ಲೊಬ್ಬ ಛತ್ರಿ ಇಟ್ಕೊಂಡು ಹೋದ್ನಂತೆ. ಅದನ್ನೇಯ ನಂಬಿಕೆ ಅನ್ನೋದು. ಓಹೋ, ನೀನ್ ಹೇಳೋದ್ ನೋಡಿದ್ರೆ ಇವರೆಲ್ಲ ಪಾಸ್ ಆಗಿ ಏನ್ ದಬ್ಬಾಕ್ ಬಿಡ್ತಾರ? ನಾನು ಏಳನೇ ಕ್ಲಾಸ್ ಓದಿದ್ದೀನಪ್ಪ, ಏನ್ ಲಾಭ? ಓದೋದ್ ಬಿಟ್ಟು ಇಲ್ಲಿಗೆ ಬರ್ಲಿಲ್ವಾ ಊದಾಕ? ನೀ ಊದಕ್ ನಾ ಏನ್ ಕಡಿಮೆ ಮಾಡಿವಿನಿ? ನೀ ಓದ್ಲಿಲ್ಲ ಅಂತ ಈ ಬಡ್ಡಿ ಐದನ್ನು ಓದ್ಸಿದ್ರೆ ಹತ್ರ ಮೇಲೆ ಓದ್ಲೇ ಇಲ್ಲ ಈ ಬಡ್ಡಿ ಮಗ. ಅಟ್ಟ ಹತ್ತೋನ್ನ ಯಾರಾದ್ರೂ ಹತ್ತಿಸ್ಬೋದು, ಗೆಟ್ಟ ಹತ್ತೋನ್ನ ಯಾರಾದ್ರೂ ಹತ್ತಕ್ಕಾಗ್ತದ? ಒಂದು ಸಲ ಬರ್ದಾಗ್ಲೇ ಪಾಸ್ ಆಗ್ಲಿಲ್ಲ, ಇನ್ನು ಹತ್ತು ಸಲ ಬರ್ದೆ ಪಾಸ್ ಆದಾನ? ಇವನು ನಮ್ ಬೀದಿ ಐಕ್ಳು ಪರೀಕ್ಷೆ ಬರೆಯಕ್ ಹೋಯ್ತಾವ್ ಕಣ್ರಪ್ಪ. ಸಾರ್, ಈ ಪ್ರಶ್ನೆ ಉತ್ತರ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ದದ್ಮೇಲೆ ನೀವೇ ಸುಮ್ಮನೆ ಮೇಷ್ಟು ರೀ. ನಿಮ್ಗೂ ಗೊತ್ತಿಲ್ಲದಿರೋ ಪ್ರಶ್ನೆ ಕೇಳಿದ್ಮೇಲೆ ಅವನೆಂತ ದಗಾಲ್ಬಾಜಿನ ಮಗ ಇರ್ಬೇಕು. ಅಮ್ಮಿ ಅಮ್ಮಿ, ಒಂಚೂರು ತೋರ್ಸು, ಏನಾರು ಒಂಚೂರು ತೋರ್ಸು, ನಾನ್ ತಾನೇ ನೋಡ್ಕೊಳ್ಳೋದು. ಹಿಂಗ್ ತೋರ್ಸ್ಬಿಟ್ಟು ಹಂಗೆ ಮುಚ್ಕೊಂಬಿಡು. ಏಯ್, ಏನೋ ಅದು ಹುಡುಗಿ ಜೊತೆ. ಏ ನೀನ್ ಅಮ್ಮಿ ಕಾಂಡಿರಪ್ಪ, ಅವಣ್ಣಂಗ್ ತೋರ್ಸುತ್ತೆ. ನೀನ್ ಹೋಗು, ಹೀಗ್ ಮಾಡಿದ್ರೆ ಆಚೆ ಕಳ್ಸ್ಬಿಡ್ತೀನಿ. ತಗದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರ ಹೊಡ್ಬೇಕು ಮಗನೆ. ಇಸ್ ಕಟ್ಟಿಲ್ಲ ನಾನು, ನನ್ನಂಗ್ ಕೂಡ ಅವ್ರ ಕಳ್ಸ್ಬಿಡಿ ನೀನು. ಉಡು, ರಾತ್ರಿ ಎಲ್ಲ ಓದ್ತಿದ್ದ, ನಮ್ ಪಾರು ಮನೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದಿತ್ತು. ಏನಿಲ್ಲ ಮೇಡಮ್ ಅವ್ರೆ, ಕಬಡ್ಡಿ ಆಟ ಆಡಿದ್ಯಾ ಅಂತ ಕೇಳ್ತಿದ್ದೆ. ನೀವ್ ಆಡಿದ್ದೀರಾ ಕಬಡ್ಡಿಯಾ? ನಾನ್ಸೆನ್ಸ್. ಏ ಬನ್ನಿ ಮೈದಾನದಲ್ಲಿ ಆಡಮು. ರಾಸ್ಕಲ್, ಗೆಟ್ ಔಟ್. ಏನು ಗಂಟ್ಲು ಜೋರು ಮಾಡ್ತಿದ್ಯಾ? ನರ ಕಟ್ ಮಾಡ್ಬಿಡ್ತೀನಿ. ಇಲ್ಲೆಲ್ಲ ಮಲಗಬಾರ್ದು, ಹೊರಗೋಗು. ದುಡ್ಡು ಕೊಟ್ಟಿವ್ನಿ, ಪರೀಕ್ಷೆ ಮುಗಿಯೋ ಗಂಟ ಮಲಗ್ತೀನಿ, ಎಬ್ಬಿಸ್ಬೇಡಿ. ನೂರಕ್ ನೂರು ನಾನು ಈ ಸಲ ಪಾಸ್ ಆಗಲ್ಲ. ನನ್ ಪಕ್ಕ ಕೂತಿದ್ದೆಣ್ಣು, ನಂಗೇನು ತೋರಿಸ್ತಿಲ್ಲ ಅದಕ್ಕೆ ನಾನು. ಟೀಚರ್ ನನ್ ಜೊತೆ ಕಬಡ್ಡಿ ಆಡ್ಲಿಲ್ಲ ಅದಕ್ಕೆ ನಾನ್. ಬಿಸಿಲಲ್ ಕಾದ್ರೂ ಬೆಸ್ಗೊಳಕ್ ಅವೇನ್ ಬರ್ಲೇ ಇಲ್ಲ ಅದಕ್ಕೆ ನಾನ್. ಪರೀಕ್ಷೆ ರೂಮ್ ನಾಗ್ ನನ್ನ ಒಂದ್ ಗಂಟೆ ಮಲಗಕ್ ಬಿಡ್ಲಿಲ್ಲ ಅದಕ್ಕೆ ನಾನ್. ಜ್ಯೋತಿ ಲಕ್ಷ್ಮಿ ನಾನ್ ನೇರವಾಗಿ ನೋಡ್ಲೇ ಇಲ್ಲ ಅದಕ್ಕೆ ನಾನ್. ಏನಾಯ್ತು ನಿಂದು? ಏ ಗೊತ್ತಿರೋದೇ ತಾನೆ ಡೂಮ್ಕಿ. ನಿಂದು? ನಾನ್ ಪಾಸು.
ಕಾಲೇಜಿಗೆ ಸೇರ್ಕೊಂಬಕ್ ಅಷ್ಟೇ. ಯಾವ ಕಾಲೇಜು? ಹೆಸರಿಲ್ದಿರೋ ಕಾಲೇಜು. ಗೊತ್ತಾಯ್ತು ಬಿಡು, ಗೊತ್ತಾಯ್ತು ಗೊತ್ತಾಯ್ತು. ನಾವೆಲ್ಲ ಪಾಸ್ ಆಗೋ ಮುಖಗಳ ನೋಡಪ್ಪ. ಓ ಬದ್ರು ಬದ್ರು, ನಿಂದೇನಾಯ್ತು? ನಮ್ಮನ್ ಪಾಸ್ ಮಾಡೋ ಗಂಡು ಈ ಭೂಮಿ ಮೇಲೆ ಎಲ್ಲ ನೋಡ. ನಂದು ಮುಂದಿನ ಸಾರಿ ಕಟ್ಟಿದ್ರೆ ಒಂಬತ್ತಾಯ್ತದ ನೋಡು. ನಿಂದೇನಾಯ್ತಡ ಜೋಗಿ? ಜೋಳಿಗೆ ಇಟ್ಕೊಂಡು ಜಾಗೆ ಬಾರಿಸೋದು ನಿನ್ನ ಬಿಡಿಕೊಡಲೇ ಅತ್ತಕ್ಕ. ಮುಖನ ಕರಿ ಮಡ್ಕೆ ತರ ಮಾಡ್ಕೊಂಡಿದ್ಯೆ? ಪಾಸ್ ಆಗ್ಬಿಟ್ಟು ಏನ್ ಕಿಸೆಕೋಮು ಅನ್ಕೊಂಡಿದ್ಯೇನೋ. ನಾ ಪಾಸು ಮುಖ ಹಾಕ್ಲ ಹಿಂಗಿಟ್ಕೊಂಡಿದ್ಯಾ? ಬಡ್ಡೆ ಎತ್ತದೆ ನಮ್ ಗುಂಪಲ್ಲಿ ಪಾಸ್ ಆದೋ ನೀನ್ ಒಬ್ಬ. ಮಾಯಕಾರ ಓ ಮಾಯಕಾರ ಏಳು ಮಲೆ ಮಾಯಕಾರ, ಸೋಜುಗಾರ ಓ ಸೋಜುಗಾರ, ಮಾದಪ್ಪನೆ ಮೋಡಿಗಾರ. ಮಾಯಕಾರ ಓ ಮಾಯಕಾರ ಏಳು ಮಲೆ ಮಾಯಕಾರ, ಸೋಜುಗಾರ ಓ ಸೋಜುಗಾರ, ಮಾದಪ್ಪನೆ ಮೋಡಿಗಾರ. ಮಲೆ ಸುತ್ತ ವಿಭೂತಿ ಚಲ್ಲಾಡೋ ಸಂಪನ್ನ, ನೀನೇ ಲೋಕ ಬೆಲ್ಲ ಹರಡಿ ಗಂಧನ ಬೆಳಗಿ ನಿಂತ ಮಾಯಣ್ಣ. ಸೂಜಿ ಮಲ್ಲೆ ಜಾಜಿ ಮಲ್ಲೆ ಚಲ್ಲಿಕೊಂಡು ಮಾಯಕಾರ, ನಿನ್ನ ಮುಂದೆ ಶರಣು ಬಂದೋ 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 ಬಂದೋ. ನವಿಲು ಸಾರಂಗ ಬಂದು ಉಪ್ಪಿ ಚಿವಂತ ಅಂದು, ತಾಳೆ ಹೂ ಶಿವನೆ ಅಂದು, ಎಲ್ಲ ನಿನ್ನ ಹೆಸರು ಆಡ್ತಾವ ಮಾದಪ್ಪ. ಹೇ ಎಲ್ಲ ನಿನ್ನ ಹೆಸರು ಆಡ್ತಾವ ಮಾದಪ್ಪ. ಇಲ್ಲಿಯ ಕೊರವಂಕ ಬಂದು ನಿನಗೆ ಅಡ್ಡಡ್ಡ ಬಿದ್ದು, ಸಾಮ್ರಾಣಿ ಧೂಮವ ತಂದು ಉಗೆ ಉಗೆ ಅಂತಾವಪ್ಪ ಮಾದಪ್ಪ. ನೀನೇ ಅಂದಗಾರ ನಿನ್ನ ಮುತ್ತಿ ನಾನಗು ಹೊಂಬಣ್ಣ, ನೀನೇ ಚಂದಗಾರ ಮುಗತಿ ಮರಿಲನ್ನ ತುಂಬಿದ ಮಾಯಣ್ಣ. ಸೂಜಿ ಮಲ್ಲೆ ಜಾಜಿ ಮಲ್ಲೆ ಚಲ್ಲಿಕೊಂಡು ಮಾಯಕಾರ, ನಿನ್ನ ಮುಂದೆ ಶರಣು ಬಂದೋ ಬಂದೋ ಬಂದೋ.
ಒಂದೆಕರೆ ಹೋದ್ರೂ ಪರವಾಗಿಲ್ಲ, ಹಿಡಿದ್ರೆ ಇಂಥವಳೇ ಹಿಡಿಬೇಕು. ಇರೋದು ಮೂರು ದಿಕ್ಕು ಮನೆ ತುಂಬಾ ಸುಕ್ಕು ಅನ್ನೋ ಹಂಗೆ ನಿಂಗೆ ಹಾಕಲೇಬೇಕು ಕಾಲೇಜು. ನಾನು ಅದನ್ನ ಹೇಳ್ತಾ ಇದ್ದೀನಿ ಕಣ್ಣಣ್ಣ, ಪರೀಕ್ಷೆ ಬರ್ತೀನಿ ಸಾಕು, ಹುಡುಗಿ ನೋಡ್ತೀನಿ ಮದ್ದೆ ಮಾಡ್ಕೊಂಡಿರೋ ಅಂತ. ನಿಮ್ಮ ಮಗು ಹೇಳದ್ ಕೇಳುಡ, ನೀನು ನಿನ್ ಮಗನ್ ಕಾಲೇಜಿಗೆ ಸೇರಿಸ್ಬೇಡ. ಈಗಿನ ಕಾಲದ ಎಣ್ಣೆ ಇಕ್ಕಲು ಸಂಘ ಸರಿ ಇಲ್ಲ, ಆಮೇಲೆ ಓದಕ್ ಹೋಯ್ತೀನಿ ಅಂತ ಹೋಗಿ ಕೆಟ್ಟ ಹಾಳಾಗ್ ಬಿಡ್ತಾನೆ. ನಮ್ಮ ಅಟ್ಟಿ ಬಡ್ಡಿ ಐದ ಸರಿಯಾಗಿ ಓದ್ಲಿಲ್ಲ, ಅವನು ಓದ್ ಪಾಸ್ ಆಗಿದ್ದಿದ್ರೆ ನಾನು ಅವ್ನ ಕಾಲೇಜ್ ಮೆಟ್ಲು ಹತ್ತಿಸ್ಬಿಡ್ತಿದ್ದೆ. ಬಾಯ್ ಅದೇ ಅಂತ ವಟ 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 ಅಂತ ಮಾತಾಡ್ತಿದ್ಯಲ್ಲಮ್ಮ. ಎಣ್ಣೆ ಇಕ್ಕಳ ಸಂಘ ಸರಿ ಇಲ್ವಂತ ಎಣ್ಣೆ ಇಕ್ಕಳ ಸಂಘ ಎದಾಗ ಮಾತಾಡಿಕೆ. ಪಾಪ ಇವಳಿಗೆಲ್ಲ ನೇ ಗಟ್ಟಿ ಇಲ್ಲ, ನಿನ್ ಮಗನ್ ಹೆಂಗ್ ಓದ್ಸಾಳು? ಅಯ್ಯ ಇವಾಗ ಏನ್ ಓದೋ ವಯಸ್ಸು ಮುಗ್ದೋಗೈತಾ? ಇನ್ನು ಎರಡು ಮೂರು ವರ್ಷ ಬಿಟ್ಕೊಂಡು ಒಟ್ಟುಗೋದಿ ಪಾಸ್ ಆಗಿ ಬಿಡಿ. ಕಾಲೇಜ್ ಗೆಲ್ಲ ಕಳ್ಸಕ್ ನಂಗೆ ಇಷ್ಟ ಇಲ್ಲ, ನಾನ್ ತವ ಶಕ್ತಿ ಇಲ್ಲ ಬಿಡ್ರವ. ನೀನ್ ಸೇರಿಸ್ಬೇಡ ಬಿಡು, ನಾವೇ ಸೇರಿಸ್ತೇವೆ. ತೆಗೆದ ಹಣ್ಣು ಮೇಲೆ ನಾಲ್ಕು ಬಾರಿಸ್ತೀನಿ ನೋಡು. ಮೂರು ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಕಾಲೇಜಿಗೆ ಸೇರಿಸ್ತಾನಂತೆ ಕಾಲೇಜಿಗೆ. ಯೋ ನಿನ್ ಹೆಂಡತಿ ಮುಖ ನೋಡ್ಕೊಂಡು ನೀನು ಸುಮ್ಮನೆ ಯಾರೇನಾರೋ ಅನ್ಕೊಳ್ಳಿ, ಅವನ್ ಕಾಲೇಜ್ ಹೋಯ್ತಾನೆ ನೋಡಿ. ನಮ್ ಕೇರಲ್ಲಿ ಪಾಸ್ ಆಗಿರೋದೆ ಇವನೊಬ್ಬ, ಓದ್ಲಿ ಬಿಡಿ. ಓದುಡ ಅದೇನಾರ ಆಗ್ಲಿ, ನೀನ್ ಒಂದ್ ರೂಪಾಯಿನೂ ಕೊಡ್ಬೇಡ, ಅವನ್ನ ನಾವ್ ಓದಿಸ್ಕೊಂತೀವಿ. ಲಕ್ಷ ಖರ್ಚಾಗ್ಲಿ ಬಿಡು, ನಾವ್ ನೋಡ್ಕೋತೀವಿ, ಅದ್ ಯಾವನ್ ಬರ್ತಾನೋ ಬರ್ಲಿ. ಮೊದಲೆಲ್ಲ ಶುಗರ್ ಇದ್ ಕಡೆ ನೋಣ ಬರ್ತಿದ್ವು, ಈಗ ಫಿಗರ್ ಇದ್ ಕಡೆ ನೋಣ ಬರಾಕತ್ತಾವ. ಮುಚ್ಕೊಳ್ಳಿ ಮಗನ ಬಾಯ್ನ, ನೀನ್ ಫಿಗರ್ ನಮಗನ ಕಿಸಿ 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 ಹಲ್ಲು ಕಿಸಿಯಾಗ. ಅಲ್ಲಲ್ಲಿ ಆ ಅಮ್ಮ ನಿನ್ ಮ್ಯಾಲ ಕಂಪ್ಲೇಂಟ್ ಕೊಡ್ಬೇಕಾದ್ರ ನೀ ಏನಂತ ಅದ್ ಮಾಡಿದ್ಲಿ? ಎಸ್ಕ್ಯೂಸ್ ಮೀ, ನಿಮ್ಮನ್ನೆಲ್ಲೋ ನೋಡ್ದಂಗ ಇದೆಯಲ್ಲ, ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವೆಲ್ಲಾದ್ರೂ ನನ್ನ ನೋಡಿದ್ರ? ಹಂಗಂತ ಆ ರಸ್ತೆಲಿ ಏನ್ ಹಾಕಾಯ್ದಪ್ಪ ಕೇಳ್ದೆ ಸಾ. ಆ ಅಮ್ಮಗ ರಾತ್ರಿನ ಯಾಕೆ ಕೇಳಿದ್ಲಿ? ಸರ್ ಟೆಂಟ್ ಅಲ್ಲಿ ಮಲಯಾಳಿ ಸಿನಿಮಾ ನೋಡ್ದೆ ಸರ್, ತೇಟ್ ಹೀರೋಯಿನ್ ಇದ್ದಂಗಿದ್ಲಿ ಸರ್, ಅದಕ್ಕೆ ಸರ್ ಕೇಳ್ದೆ. ಓಹೋ ಇದಾ ನಿನ್ ಟೆಂಟಿನ ಸಮಾಚಾರ? ತಡ್ಕೋ, ಹೊಸ್ದಾಗಿ ಸಾಹೇಬ್ರು ಬರ್ತಾರ, ನಿನ್ ಈ ಟೆಂಟಿನ ಸಮಾಚಾರ ಸರಿ ಮಾಡ್ತಾರ. ಸಾಹೇಬ್ರ ಚಾ ಹೇಳ್ಬಿಡ್ತೀನಿ. ಏ ತೊನ್ಸೇಳ ಚಾ ತೊಂಬರ. ಏನ್ರಿ ಹೆಸರು? ಚಂದ್ರಪ್ಪ ಹಗರಿ ಬೊಮ್ಮನಹಳ್ಳಿ ಅಂತ ಸರ್. ಯಾವ ಊರು? ಬಿಜಾಪುರ್ರಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದ್ 10-15 ವರ್ಷ ಆತ್ರಿ ಸಾಹೇಬ್ರ. ಅವರೆಲ್ಲ ಪ್ರಮೋಷನ್ ಕೊಟ್ಟು ನನ್ನ ಹೊತ್ತು ಹಾಕ್ಬೇಕಂತ ಪ್ರಯತ್ನ ಮಾಡಿದ್ರು, ನಾ ಏನ್ ಹೋಗ್ಲಿಲ್ಲ ಬಿಡ್ರಿ ಸರ್. ಇರೋ ಹೆಂಡತಿ ಲಕ್ವ ಹೊಡೆದ್ ಸತ್ ಬಿಟ್ರೆ, ಎರಡ ಹೆಣ್ಮಕ್ಳ್ರಿ, ಅವ್ರನ್ನ ಕರ್ಕೊಂಡು ಊರೂರ್ ಅಡ್ಡಾಡೋದಿಲ್ಲ ಅಂತೇಳಿ ಇದ್ದ ನೌಕರಿಯಾಗ ಇದ ಊರಾಗ ಉಳಿದು ಬಿಟ್ರ ಅಂತೇಳಿ ಇಲ್ಲೇ ಕಾಯ ಮುಳಿದು ಬಿಟ್ಟಿ ನೋಡ್ರಿ ಸಾಹೇಬ್ರ. ಏನ್ರಿ ಊರಲ್ಲಿ ಸ್ಪೆಷಲ್? ಅದ ರೇಷ್ಮೆ ಗೂಡ್ರಿ ಸಾಹೇಬ್ರ. ಅದು ಬಿಟ್ಟು ಸಿನಿಮಾ ಟೆಂಟ್ರಿ, ಮಲಯಾಳಂ ಪಿಕ್ಚರ್ ಇಷ್ಟು ಚಲೋ ಹಚ್ತಾರ್ರಿ ಸಾಹೇಬ್ರ ಈ ಊರಾಗ. ಅಬ್ಬಾ, ಹಗಲು ಹೊತ್ನ್ಯಾಗ ಆ ನೀಲಿ ಸಿನಿಮಾ ನೋಡಿ ಈ ಕರಿ ನನ್ನ ಮಕ್ಳು ಬಂದು ಇಲ್ಲಿ ಲಾಕಪ್ನ್ಯಾಗ ಬಿದ್ದಾರ ನೋಡಿ ಸಾಹೇಬ್ರ. ಕೇಸು ಕೇಸ್ ಬಗ್ಗೆ ಏನ್ರಿ ಇದು ಎಲ್ಲ ಬರೀ ಕಳತಾನದ ಕಂಪ್ಲೇಂಟ್ ಕೇಸೆ ಇದೆ? ಹೌದ್ರಿ ಸಾಹೇಬ್ರ, ಈ ಊರಾಗ ಇದನ್ನೊಂದು ಬಿಟ್ರ ಕೊಲೆ, ಮಾನಭಂಗ, ಕಿಡ್ನ್ಯಾಪ್ ಇಂಥವ್ ಯಾವ ಕೇಸೇ ಇರುದಿಲ್ರಿ ಸಾಹೇಬ್ರ. ಕಳತನ ಮಾಡಕ್ ಬಂದಾರಪ್ಪ ಅಂತಂದ್ರ ಏನ್ ಬೇಕಾದ್ರೂ ಮಾಡಕ್ ಹೇಸ್ಲಾರ್ದಂತ ನೀಚ ನನ್ನ ಮಕ್ಕಳ್ರಿ ಸಾಹೇಬ್ರ. ಇವರು ಯಾರು ಅಂತ ಗೊತ್ತಾ? ಗೊತ್ತ್ರಿ ಸಾಹೇಬ್ರ, ಆದ್ರ ಸಾಕ್ಷಿಗಳ ಇಲ್ರಿ. ಅನುಮಾನದ ಮೇಲೆ ನಾವೇನ್ರ ಕೇಸ್ ಹಾಕಿ ಒಳಗ್ ಹಾಕಿದ್ವಿ, ನಾವು ಜಾತಿಯವರೆಲ್ಲ ಒಂದು ಅಂತ ಸೇರ್ಕೊಂಡು ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ ಸಾಹೇಬ್ರ. ಬರ್ತಾ ಬರ್ತಾ ನಿಮಗೆ ಎಲ್ಲ ಗೊತ್ತಾಗತ್ತೆ ಹೇಳ್ರಿ.
ಸಾಂಬಾರ್ ಚೆನ್ನಾಗಿದೆ, ನಿಮ್ಗೆ ಸ್ವಲ್ಪ ಸಾಂಬಾರ್ ಹಾಕ್ಲಾ? ಏನು ಬೇಡ, ಸಾಕು. ನಿನ್ಗೆ ಸರಿ. ಏನ್ ಮಕ್ಳ, ಹೇಗಿತ್ತು ಸ್ಕೂಲು? ವೆರಿ ಗುಡ್, ವೆರಿ ಗುಡ್. ಏನ್ ಮೇಡಮ್, ನಿಮ್ ಬ್ಯಾಂಕ್ ಹೇಗಿದೆ? ಅಷ್ಟೊಂದು ಹೆವಿ ಟ್ರಾನ್ಸಾಕ್ಷನ್ಸ್ ಏನೂ ಇಲ್ಲ, ಇವ್ರಿಗೆ ಹೇಗ್ ಬೇಕೋ ಹಾಗಿದೆ. ಬಟ್ ಓಕೆ, ನಿಮ್ದು ಹೇಗಿದೆ ಪೊಲೀಸ್ ಸ್ಟೇಷನ್? ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಕೊಲೆ ಇಲ್ಲ, ರೇಪ್ ಇಲ್ಲ, ಕಿಡ್ನಾಪ್ ಇಲ್ಲ, ಬರೀ ಕಳ್ತನ. ಕಳ್ತನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರಂತೆ. ಹಾಗಿದ್ರೆ ನಾವು ಹುಷಾರಾಗಿರ್ಬೇಕು. ಅಮ್ಮ, ಈ ಟೈಗರ್ ಮನೆಯಲ್ಲಿ ಯಾವ ಕಲ್ಲನು ಬರಲ್ಲ. ಅಮ್ಮ, ಟೈಗರ? ಈ ಮನೆಯಲ್ಲಿ ಯಾವ ಟೈಗರ್ ಇದೆ? ಅಮ್ಮ, ಅಪ್ಪನೇ ಅಲ್ವಾ ಅಮ್ಮ ಟೈಗರ್. ಹಂಗದ್ರಲ್ಲಿ ಅವ್ರು ನೋಡಾಕ ಹಸ್ದಿರ ಹುಳಿಗಳ ತರ ಇದ್ರು ಸರ್. ನೀನ ನೋಡಕ್ ಗೇಂಡಾ ಮೃಗ ಇದ್ದಂಗ ಅದಿದಿ. ಅವ್ರ ಹಂತೆಗೆ ಒದಕಿತಿಂದ ಬಂದಿಯಲ್ಲ, ನಾಚಿಗೆ ಬರುದಲ್ಲ. ಏನ್ ಕೆಲ್ಸ ಮಾಡ್ತೀಯ ಮಟ್ಟಿ ಪೈಲ್ವಾನು? ಅವ್ರನ್ನ ಮಾತ್ರ ಬಿಡ್ಬೇಡಿ ಸರ್. ನೀ ಅವನ್ ಬಿಟ್ಟು ಬಂದಿ ಅಂದ್ರ ನಾವು ಪೊಲೀಸ್ರ ಅವ್ನ ಬಿಡಕಾಗತ್ತನ? ಸಿಕ್ಕ್ರ ಸಾಕ, ಲಾಠಿ ತುರುಕುದ. ಅವ್ರು ಯಾರು ಏನು ಹೆಂಗಿದ್ರು ನೋಡಕ ಸ್ವಲ್ಪ ಗೊತ್ತೈತೇನ? ಇಲ್ಲ ಸರ್, ಆದ್ರೆ ಅವ್ರು ಯಾರಂತ ನನಗೆ ಹೇಳಿದ್ರು. ಯಾರವ್ರು? ಜಿಂದಾ ಗ್ಯಾಂಗ್. ನಿಲ್ಸಮ್ಮ, ಸತ್ತವ್ರ ಮನೆ ಮುಂದೆ ಬಡ್ಕಂಡಂಗ್ ಬಡ್ಕತಿಯಲ್ಲ, ಎದ್ದು ಆ ಕಡೆಗೆ ಹೋಗು. ಬಿಡಿ ಕೊಡೋಣ. ಏನಾಯ್ತಕ್ಕ? ಏನು ಅಂತ ಹೇಳಪ್ಪ, ಇವನ್ ಮದ್ವೆ ಆದ ವಸ್ತ್ರಲ್ಲಿ ನಮ್ಮಪ್ಪ ಮೈ ತುಂಬಾ ಚಿನ್ನ ಬೆಳ್ಳಿ ಏರ್ ಕಳಿಸಿದ್ದ. ಇನ್ನೂ ವರ್ಷ ತುಂಬಿಲ್ಲ, ನನ್ನ ಬೋರ್ಡ್ ಮಾಡಿ ಈ ಸೇಟು ಅಂಗಡಿನ ಭರ್ತಿ ಮಾಡ್ತಾವ. ಭರ್ತಿ ಮಾಡ್ಬಿಡೋಣ. ಏನ್ ಹಂಗೆ ಸುಮ್ಕೆ ಕೊಟ್ಬಿಟ್ಟಿದ್ಯಾ, ಎಣಿಸ್ಕೊಳ್ಳಿಲ್ವಾ? ನಮ್ಮಪ್ಪ ಪಿತೃಪಕ್ಷಕ್ಕೆ ಅಂತ ಕೊಟ್ಟಿದ್ದ ಅಂಡೆ ಇದು. ಇದನ್ನು ಗಿರ್ವಿ ಇಡಕ್ ಬಂದವನೇ. ಇವನ್ ಕೈ ಬರ್ಬಾರ್ದು. ಬರ ಮುಂದಿನ ಯುಗಾದಿ ಬಿಡಿಸ್ಕೊಡ್ತೀನಿ ಬಿಡಮ್ಮಿ. ಮುಂದಿನ ಯುಗಾದಿಗೆ ಇಸ್ಪೀಟಾಡಿ ಬಿಡಿಸ್ಕೊಡ್ತಾನಂತಲ್ಲ ಬಿಡು. ಹೇಳಿದ್ನೆಲ್ಲ ಬಿಡಿಸ್ಕೊಡ್ತಾನೆ ಅಂತ ತಗೋ ತಗೋ. ಬಿಡಿಸ್ಕೊಡ್ದೇ ಇದ್ರೆ ಇನ್ನೇನಾದ್ರು ದೊಡ್ಡದಾಗಿರೋ ತಗೊಂಬ, ಕೊಡ್ತೀನಿ. ಹಿಂಗ್ ತಂದ್ಕೊಟ್ಟು ತಂದ್ಕೊಟ್ಟೆ, ನನ್ ಜೀವನ ಬೋಳ ಆಗಿರೋದು. ಅಯ್ಯೋ ನಿಮ್ಮ ತಕೊಂಬುದೇವಿ, ತಕೋ ತಕೊಂಡು ಅಳಾಗೋಗು ತಕೋ. ಭೂದೇವಿನ್ ತಂದು ತಗೊಳಪ್ಪ. ಚಿನ್ನದ ಸೆಟ್ಟು, ಚಿನ್ನದಂತ ಆಯ್ಕೆ ಚಿನ್ನಾನೇ ತರೋದು. ಬಣ್ಣದಂತ ಬಂಗಾರಕ್ಕೆ ಕಾಂಚನ ಹುಟ್ಟಲ್ಲಪ್ಪ, ಚಿನ್ನನೋ ಬಣ್ಣನೋ.
ಉಜ್ಜಿ ನೋಡ್ಬಿಟ್ಟು ಹಣ ಕೊಡೋದು. ಹಾ ಉಚ್ಕೊಳಪ್ಪ ಉಚ್ಕೋ. ಹ್ಮ್ ಜೊಗೆ ಇನ್ನು ಏನ ಹಾಕ್ತಾನಲ್ಲ. ಹಾ ಪರವಾಗಿಲ್ಲ. ತಗೋ. ಏನ್ ಸೇಟ್ ಇದಕ್ಕೆ ಇಷ್ಟನಾ? ಇದಕ್ಕೆ ಬರದೇ ಅಷ್ಟು ತಗೋ. ಸೇಟ್ 1 ರೂಪಾಯಿ ಜಾಸ್ತಿ ಕೊಡಾಕನ ಬಾ ಹೋಗಮ್ಮ. ಬಂದ್ರಡ ಮೊದ್ಲು ಇವನ್ಗೊಂದ್ ಸೂ ಕೊಡ್ಸಮ್ಮ ನಡ್ರಡ. ಅದೇ ವಿಷ್ಣು ಅಣ್ಣ ದಾದಾ ಸಿನಿಮಾದಲ್ಲಿ ಹಾಕಾರಲ್ಲ ಅದೇ ತರ ರಾಜಣ್ಣ ಪಿಕ್ಚರ್ ನಾಗ ಹಾಕ್ತಾರಲ್ಲ ಚೂಪ್ಗೆ. ಯಾವ್ದು ಬಾಳ ಕಂಡ್ರಲ್ಲ ಒಂದ್ ಜೊತೆ ಚಪ್ಪಲಿ ಆದ್ರೆ ಸಾಕು ನನ್ಗೆ. ಪ್ಯಾಂಟ್ ಮಾತ್ರ ನಮ್ ಸಂಕ್ರಣ ಹಾಕ್ತಾರಲ್ಲ ದೊಗಳೆ ದೊಗಳೆ ಆ ತರ ಪ್ಯಾಂಟ್ ತಗೊಳಮ್ಮ. ಶರ್ಟ್ ಮಾತ್ರ ಕಾಲ ರಂಗ ಎಷ್ಟು ಇರ್ಬೇಕು ಅಂತದೇ ತಗೊಳಮ್ಮ. ಮೊದಲು ಅಂಗಡಿಗೆ ಹೋಗುವ ಅಲ್ಲಿ ಅವನ್ಗೆ ಅದ್ ಯಾವ್ದು ಒಪ್ಪಿಗೆ ಆಯ್ತು ಅದನ್ನ ತಗೊಳ್ಳಿ. ನೋಡಾ ಕಷ್ಟಪಟ್ಟು ಕಲೆ ಸೇರಿಸಿದ್ವಿ ಚೆನ್ನಾಗಿ ಓದ್ಬೇಕಡ. ಯಾವ ಪೋಲಿ ಐಕ್ಲು ಸವಾಸ ಮಾಡ್ಬೇಡ ಕಡ. ನೀನಾಯ್ತು ನೀನ್ ಓದಾಯ್ತು ಹಂಗಿದ್ ಬಿಡು. ಬಟ್ಟೆ ಬರೇ ಬುಕ್ಸ್ ಎಲ್ಲದಕ್ಕೂ ನಾವ್ ಇದೀವಿ ಕಡ. ಚೆನ್ನಾಗಿ ಓದಿ ಇದೇ ಊರಿಗೆ ಪೊಲೀಸ್ ಆಫೀಸರ್ ಆಗಿ ಬರ್ಬೇಕು ಅದೇ ನಮ್ಮೆಲ್ಲರ ಆಸೆ ಕಣಪ್ಪ. ಎನ್ನಡೇ ಕೆಲಸ ಅದರಡ ಹೆಂಗಾರ ಮಾಡಿ ಪಾಸ್ ಮಾಡ್ಕೊಂಬಿಡು ನಮ್ಮವ್ರಿಗೆ ಕೆಲ್ಸ ಗ್ಯಾರಂಟಿ ಕನ್ನಡ. ದಿನ ಬೆಳಗ್ಗೆ ಹಿಂಗೆ ಬಿಟ್ಬಿಟ್ಟು ಸಾಯಂಕಾಲ ನಾವೇ ಕರ್ಕೊಂಡೋಯ್ತೀವಿ. ಯಾವನಾದ್ರೂ ರೋಪ್ ಹಾಕಿದ್ರೆ ಹೇಳಡ ನಾಲ್ಕು ತದಕ್ತಿವ ಅಟ್ಟೆಯ. ಹೋಗಡ ನೀನ್ ಚೆನ್ನಾಗಿ ಓದ್ಕೋಗಡ. ಹೋಗಡ ಹೋಗು ಹೋಗು. ಸರಿ ಸರಿ ಸರಿ. ಗುಡ್ ಮಾರ್ನಿಂಗ್ ಎಲ್ಲರೂ ಕೂತ್ಕೊಳ್ಳಿ. ನಾನು ನಿಮಗೆ ಮಾಡುವಂಥ ಪಾಠ ನನ್ನ ಹೆಸರು ಪಣ್ಣಿರಾಜ್. ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಶೀತಲ್ ಇದೇ ಊರು. ಅಶೋಕ ಇದೇ ಊರು. ಇದಕ್ಕೊಮ್ಮೆ ನೆಲ ನೋಡ್ಕೊಂಡು ಹೋಯ್ತಿದ್ದೆ ತಲೆ ನೋಡ್ಕೊಂಡಿ. ತಲೆ ನೋಡ್ಕೊಂಡು ಹೋದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾಳ ಅಷ್ಟೇ. ಆ ಬುಕ್ ನೋಡು ಎಂತ ಜಾಗ ಹುಡ್ಕೊಂಡೋದೆ. ಅಪ್ಪಣ್ಣ ಇವತ್ತಿಂದ ಇವ್ರಿಬ್ರು ನಿಂಗೆ ತಂಗಿಯರು. ನೀನ್ ನಮ್ಮಿಬ್ರಿಗೂ ಭಾವ ಕಣಪ್ಪ. ಆಯ್ತು ಬಾವು. ಅಯ್ಯ ಏನ್ ನೋಡೋದು ನೀನ್ ತೋರಿಸ್ತಿ ನಾವು ಬಾರ್ಸ ಬಿಡ್ತೀವಿ ಹೋಗಮ್ಮೆ. ಉಡ ಹುಡುಗ ಬರೋ ಟೇಮ್ ಆಯ್ತು ಹೋಗಿ ಚಪ್ಪಲಿ ಎತ್ಕೋಬೋಡ. ಹೆಂಗಿತ್ತಡ ಕಾಲೇಜ್ ಬಂದಡ. ಸೂಪರ್ ಆಗಿತ್ತು ಕಣ್ರ. ಪೊಲೀಸ್ ಆಗ್ಬಿಡ್ತೀಯಾ ಅನ್ನು ಗ್ಯಾರಂಟಿ. ಕಾಲೇಜಿಗೆ ಸೇರಿಸಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ ಮುಂದೆ ಬೆಂಚ್ ಅಲ್ಲಿ ಗೊಂಡೆ ಸುಸ್ಕೊಂಡ್ ಕೂತ್ಕೊತಿದ್ದಲ್ಲ ಗೌರೀಸ ಗೊಣೆ ಗೌರೀಸ ತಲ್ ತಲ್ ಮಾಡಿ ನೋಡ್ತಿದ್ದಲ್ಲ ಅವನು. ಅವ್ರ ಅಪ್ಪನೇ ಕಂಡ್ರಡ ಲೆಕ್ಚರ್ ಇವತ್ತು ಇತಿಹಾಸ ಪಾಠ ತಗೊಂಡಿದ್ದ ಅವರೇ. ನಮ್ಮ ಹಳೆ ಇತಿಹಾಸ ಅವ್ರ ಅಪ್ಪಂಗ್ ಒಂಚೂರು ಹೇಳ್ಬೇಕು. ಲೇ ಲೆಕ್ಚರ್ ನಾಳೆ ಪರೀಕ್ಷೆಯಲ್ಲಿ ಫೇಲ್ ಗೇಲ್ ಮಾಡ್ಬಿಟ್ರೆ. ಬೇಡ ಸುಮ್ಕಿರಪ್ಪ ನೀ ಪರೀಕ್ಷೆ ಫೇಲ್ಗೆಲ್ ಆಗ್ಬಿಟ್ರೆ ಆಫೀಸರ ಕನ್ಸು ಅಷ್ಟೇ. ಸರಿ ಆಯ್ತು ಬಿಡ್ರ ಈಗೇನ್ ಮುಂದಿನ ಕಾರ್ಯಕ್ರಮ ನಡ್ರಿ ಅಂಗಡಿ ಬೀದಿಗೆ. ನಿಮ್ಮ ಮಟ್ಟಿಗೆ ಯಾರು ನೆಂಟ್ರು ಬಂದಂಗ ಅದ ನೋಡಂ ಬಡ ನಡ್ರಪ್ಪ ಬರಡ. ಅಗೋ ನೀನ್ ಯಾವಾಗ ಬಂದೆ ಬಾಬಾ ಮಕ್ಕಳು ಬರ್ಲಿಲ್ಲ? ಓ ಅವನ್ ಬರಲ್ಲ ನಿಮ್ಮ ಅಕ್ಕ ತಿರ್ಗು ಹೋಗಲ್ಲ ಅಂದ್ರೆ? ಅಂದ್ರೆ ಮದ್ವೆ ಟೈಮಲ್ಲಿ 10 ತೊಲ ಬಂಗಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ 2 ಮಕ್ಳು ಆದ್ಮೇಲೂ ಕೊಟ್ಟಿಲ್ಲ. ಈಗ ನಂಗೆ ಬ್ಯಾಕು ತಕಂಬ ಅಂತ ಓಡ್ಸವನೆ. ಬಂಗಾರದಂತ ಹುಡುಗಿ ಬಿಟ್ಬಿಟ್ಟು ಬಂಗಾರದ ಮೇಲೆ ಯಾಕೆ ಬಂತು ಮನ್ಸು ಅವನಿಗೆ? 2 ಮಕ್ಳು ಆದ್ಮೇಲೆ ಈಗ ಯಾಕೆ ತೆಗ್ದವನೆ ತೀಟೇನ? ಎರಡು ಮಕ್ಳಾಗ ಅವ್ರಿಗೂ ತೀಟೆ ತೀರ್ಸ್ಕೊಂಡಲ್ಲ ಅದಕ್ಕೆ. ಅವ್ನು ಹೋಗುವಂತ ಇವಳಾಗ್ಬಿಟ್ಟು ಬರ್ಬೇಕು. ನೋಡ 4 ಬಿಟ್ಟು ಬರ್ಮೋ. ನೀ ಹೋಗಿ 4 ಕೊಟ್ಟು ಬನ್ನಿ
ಅವ್ನ ನಾಲ್ಕು ದಿನ ಕೋಪಕ್ಕೆ ಈ ಕಾಪನ ಸೇರಿಸ್ಕೊಂಡು ಒಂದೇ ಸಲ ಬುರುಗಡೆ ಮಾಡ್ಬಿಡ್ಲಿ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬೋಡ್ಕೊಂಡಂಗಾಯ್ತು. ಅದಕ್ಕೆ ಅಲ್ವಾ ಹೇಳೋದು, ಒಂದ್ ಆನೇನ್ ಸಾಕ್ಬೋದು, ಅಳಿಂದ್ರನ್ ಮಾತ್ರ ಸಾಕಕ್ ಆಗಕ್ಕಿಲ್ಲ ಅಂತ. ಈಗಾಗಿದಾಗೋಗಿದೆ, ಮುಂದಕ್ಕೇನು ಅಂತ ಹೇಳಿ. ಹೇಳಕ್ಕೇನೈತೆ ಬೆಳಕಾಳು, ಮೊದ್ಲು ಅವಳನ್ನ ಗಂಡನ್ ಮನೆಗೆ ಸೇರ್ಸೋದ್ ನೋಡಿ. ಇಲ್ಲೇ ಜಾಸ್ತಿ ದಿನ ಉಳ್ಕಂಡ್ರೆ ಊರ್ನವರು ತಲೆಗೊನ ಮಾತಾಡ್ತಾರೆ. ಅಷ್ಟೊಂದ್ ಚಿನ್ನಕ್ಕೆ ದುಡ್ಡೆಲ್ಲಿಂದ ಆಡ ತರೋದು? ನೀನ್ ಯಾಕಡೆ ಯೋಚನೆ ಮಾಡಿ, ಏನೋ ಒಂದ್ ಮಾಡಿದ್ರೆ ಆಯ್ತು ಬಿಡು ಮಾದಪ್ಪ. ಅವನೇ ಹೆಣ್ಮಕ್ಳನ್ ರಕ್ಷಿಸ್ರ ನನ್ನ ಮಕ್ಕಳ, ಹೆಣ್ಮಕ್ಳನ್ನ ನಿಮ್ ಮನೇಲಿ ಯಾರು ಅಕ್ಕ ತಂಗಿರಿಂದೇನೋ? ಎಲ್ಲ ಕಾಲೇಜಲ್ಲಿ ಈ ಜನ ಅವ್ರೆ ಏನ್ ಗಂಡಸ್ರು ಅನ್ನೋ ಕೊಪ್ಪ ನಿಮ್ಗೆ? ಹೇಳೋದ್ ಕೇಳೋದ್ ಯಾರಿಲ್ಲ ಅನ್ಕೊಂಡ ಯಾಕೆ ಹಂಗ್ ಹೊಡಿತವನು? ಹ್ಮ್ ಕೇಳಡಬ್ಬಾ, ಯಾಕೋ ಗೊತ್ತಿಲ್ಲ ಇವ್ರು ಕೇಳುವ ಬಂದನು. ಮತ್ತೆ ಈ ಕಡೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನನ್ನ ಮಕ್ಕಳ ನರ ನರ ಕಟ್ಟಿಲ್ವ? ಏನಂತ ಅಡು, ಯಾವ ಹುಡುಗರು ಬಂದು ಹುಡುಗಿ ರೇಗಿಸ್ತಿರಂತೆ, ಅದಕ್ಕೆ ಬಾರಿಸ್ತಾ ಬಿದ್ದವನೆ. ಇವ್ನ ಯಾರ ಕಡಕ್ ಆಫೀಸರ್ ಇರ್ಬೇಕು. ಇನ್ಮೇಲೆ ಯಾರು ನೀವು ಈ ಕಡೆ ಕಾಣಿಸ್ಕೊಳಕ್ ಹೋಗ್ಬೇಡಿ. ಕಾಲೇಜ್ ಬೆಲ್ ಹೊಡೆದ್ಮೇಲೆ ನಾನು ಅಂಗಡಿ ಬೀದಿ ಕಡೆ ಬಂದ್ಬಿಡ್ತೇನೆ. ಅದು ಸರಿನೇ ಬಿಡಪ್ಪ, ನಾವ್ ಹಿಂಗ್ ಬರ್ತೀವಿ ಕಡ. ಹಾ ಸರಿ ಅಲ್ಲಿಗೆ ಬಂದ್ಬಿಡು. ಏನಡ ಯೋಚನೆ ಮಾಡ್ತಿದ್ದೆ? ನಮ್ಮ ಅಕ್ಕನ ಗಂಡನ ಮನೆಗೆ ಸೇರ್ಸಕ್ಕೆ ದುಡ್ಡು ಹೆಂಗೆ ಅಂತ. ಮಾದಪ್ಪ ಅವನೇ ಬುಡ, ಮಾದಪ್ಪ ಎದ್ ಬಂದು ದುಡ್ಡು ಕೊಟ್ಟಾನ, ಸುಮ್ಮನ್ ನಮ್ ಸಮಾಧಾನಕ್ಕೆ ಅನ್ಕೊಬೇಕಷ್ಟೇ. ಆಯ್ತದ ಬಿಡುಡ, ಏನೋ ಒಂದ್ ಮಾಡಮು. ಮಾದಪ್ಪ ನಮ್ಗೋಸ್ಕರ ದುಡ್ಡು ಕಳ್ಸೋನ್ ಕಡ ಎಲ್ಲುಡ ಅಲ್ಲಿ. ಏನು ಆಗಲ್ಲ, ಹಿಂಗ್ ಬಟ್ಟೆ ಮುಚ್ಕೊಂಡ್ರೆ ಹೊಂಟೋಯ್ತವೆ. ಏ ನಾನು ನಿಮ್ ಕ್ಲಾಸೆ, ಇವ್ರೋನೆ. ನಿಮ್ಮ ಹೆಸರು ಶೀತಲ್ ಅಲ್ವೇ? ನಿಮ್ಗೆ ಗೊತ್ತು? ಅವತ್ತು ಹಿಸ್ಟ್ರಿ ಟೀಚರ್ ಕೇಳ್ತಿದ್ದಾಗ ಗೊತ್ತಾಯ್ತು, ಈ ಸಣ್ಣಮ್ಮ ಬೋರಮ್ಮ ಗೌರಮ್ಮ ಮಧ್ಯ ಇದೆಯಾ ಅದು ಶೀತ ನೆಗಡಿ ಜ್ವರ ಅಂತ. ಚೀನ್ ಹೋಯ್ತಾ? ಒಂದ್ ನಿಮಿಷ ಇರಿ, ನೋಡ್ತೀನಿ. ಹಾ ಹೋಯ್ತು, ಥ್ಯಾಂಕ್ಸ್. ಯಾವಾಗ್ಲೂ ಹಿಂದೆ ಬೆಂಚಲ್ಲಿ ಕೂತ್ಕೋತಿಯಲ್ಲ,
ಪಾಠ ಅರ್ಥ ಆಗುತ್ತಾ ನಿಂಗೆ? ಅದೇ ನಿಂಗೆ ಅನ್ಬಿಟ್ಟೆ, ಹಿಂದೆ ಬೆಂಚಲ್ಲಿ ಕೂತಿರೋರೆ ಮುಂದೆ ಬಂದಿರೋದು. ನಾನು ಎಸ್ ಎಲ್ ಸಿಲಿ ಮಧ್ಯ ಕೂತಿದ್ಕೆ ಫೇಲ್ ಆಗಿದ್ದು, ಹಿಂದೆ ಕೂತಿದ್ರೆ ಯಾವಾಗ್ಲೂ ಆಫೀಸರ್ ಆಗ್ತಿದ್ದೆ. ಓ, ಆಫೀಸರ್ ಆಗ್ಬೇಕು ಅಂತ ಆಸೆನಾ? ಗ್ಯಾರಂಟಿ ಹಾಗೆ ಆಯ್ತೀನಿ ನೋಡ್ತಾ ಇರೋ. ಗುಡ್, ವೆರಿ ಗುಡ್. ಸರಿ, ನಾನು ಬರ್ತೀನಿ. ಮಾಲ್ದೇಶನಾಣೆ ಮುದ್ದು ನೀನು, ಕಾಪಾಡು ಪ್ರೀತಿ ಮದ್ದು ನೀನು, ಕುರಿಮರಿ ಕಾಯೋ ಕರಿಮಲೆ ಹೈದ ಕರಗಿದ ನಿನ್ನ ಪ್ರೀತಿಗೆ ಶುರುವಾಯ್ತು ಸ್ಪೆಷಲ್ ಕ್ಲಾಸ್. ಬಟ್ಟೆ ಹೋಗಿ. ಏನ್ಲ, ವಾರಕ್ಕೆ ಒಂದಿನ ಬದಲಾವಣೆ ಮಾಡು ಅಂತ ಹೇಳಿವ್ನಿ, ದಿನ ಬಟ್ಟೆ ಬದಲಾವಣೆ ಮಾಡ್ತಿದ್ಯಲ್ಲ, ಏನ್ ಇಸ್ಯ? ಏ, ದಿನ ಅದೇ ಹಾಕೊಂಡ್ರೆ ವಾಸನೆ ಹೊಡಿತದೆ. ಎಲ್ಲುಡ ಇವಾಗ ಕಾಣಿಸ್ತಿಲ್ಲ ಎರಡು ಮೂರು ದಿವಸದಿಂದ. ಓದ್ಕೋ ತರ್ಬೇಕು ಬುಡ್ಡ. ಸೇತು ಮಗಳ ಊಹೆ ಕೂಡ ಮಾಡಿರಲಿಲ್ಲ, ಹಿಂದೆ ಹೀಗೆ ಆಗಿರಲಿಲ್ಲ, ನೀನಂದ್ರೆ ಸಾಯೋ ಹಾಗೆ ಪ್ರೀತಿಯಾಗಿದೆ. ಪ್ರೀತಿ ಪ್ರೇಮ ಅಂದರೆ ಏನು ಸಿನಿಮಾದಲ್ಲೇ ನೋಡಿದೆ ನಾನು, ನನಗೂ ಪ್ರೀತಿಯಾಯ್ತು ಖಾತ್ರಿಯಾಗಿದೆ. ಇದು ಮುಗಿಯದ ತರಗತಿಯೋ, ಅರೆ ಖುಷಿಗಳ ರಸಮಳೆಯೋ, ನಿನ್ನೊಡನೆ ನಿನ್ನೆ ಓದಿದೆ ಸಮಯಗಳ ಪರಿವೇ ಇಲ್ಲದೆ ಶುರುವಾಯ್ತು ಸ್ಪೆಷಲ್ ಕ್ಲಾಸ್. ಶುರುವಾಯ್ತು ಸ್ಪೆಷಲ್ ಕ್ಲಾಸ್. ಏನಡ ಇತ್ತೀಚೆಗೆ ಸಿಗ್ತಾನೆ ಇಲ್ಲ? ಪರೀಕ್ಷೆ ಹತ್ರ ಬಂತಲ್ಲ, ಸ್ಪೆಷಲ್ ಕ್ಲಾಸು. ಏನಾಯ್ತು? ನಮ್ ಫ್ರೆಂಡ್ಸು ನೋಡ್ಲಿ ಬಿಡು. ನಾವಿಬ್ರು ಈ ರೀತಿ ನಿಂತ್ಕೊಂಡು ಮಾತಾಡ್ತಿರೋದ್ ನೋಡಿ ಪ್ರೀತಿ ಮಾಡ್ತಾರೆ ಅನ್ಕೋಬಿಟ್ರೆ. ಅನ್ಕೊಳ್ಳಿ ಬಿಡು. ಶುರುವಾಯ್ತು ಸ್ಪೆಷಲ್ ಕ್ಲಾಸ್.
ಶುರುವಾಯ್ತು ಸ್ಪೆಷಲ್ ಕ್ಲಾಸ್. ಶುರುವಾಯ್ತು ಸ್ಪೆಷಲ್ ಕ್ಲಾಸ್. ಮಾದೇಶ ನಾಣೆ ಮುದ್ದು ನೀನು ಕಾಪಾಡು ಪ್ರೀತಿ ಮದ್ದು ನೀನು ಕುರಿ ಮರಿ ಕಾಯೋ ಕರಿಮನೆ ಹೈದ ಕರಗಿದ ನಿನ್ನ ಪ್ರೀತಿಗೆ. ಈ ಅಸಕ ಕಾಲೇಜ್ ಸೇರಿದ ಮೇಲೆ ಏನೋ ಒಂಥರ ಬದಲಾಗ್ಬಿಟ್ಟನೆ ಅಲ್ವಾ? ದಿನಾ ನಮ್ ಜೊತೆಲೇ ಸಾಯ್ತಿದ್ದೋನು, ವಾರ ಆಯ್ತು, ವಾರದಿಂದ ತಿಂಗಳಾಯ್ತು, ಸಿಗ್ತಾನೆ ಇಲ್ಲ. ಓದ್ಕೋತಾ ಇರ್ಬೇಕು ಬಿಡಿಡ, ಭಾನುವಾರನು ಓದ್ದಾರ? ಕಾಲೇಜ್ ಹತ್ರ ಹೋಗಿ ನೋಡುಮ ನಡಿಬಿಡ. ಪೊಲೀಸ್ ಅಪ್ಪನ ಗೊತ್ತಾದ್ರ ಏನ್ ಸಾಯಿಸ್ಬಿಟ್ಟಾನ ಪೊಲೀಸ್ ಅಪ್ಪ? ಹಾ ನಡಿಬಿಡ. ಇದಾ ನಿನ್ ಸ್ಪೆಷಲ್ ಕ್ಲಾಸ್? ನಿನ್ನ ಓದು ಅಂತ ಕಳ್ಸಿದ್ರೆ ಅದ್ ಯಾವಳಿಂದ ಸುತ್ತಾ ಇದೀಯಾ? ಏ ಹಂಗೇಲಿಲ್ಲ ಕಂಡ್ರಡ, ಅವಳು ನಮ್ ಕಾಲೇಜೆ ಫ್ರೆಂಡು, ಹಂಗೆ ಪಾಠದ ಬಗ್ಗೆ ಮಾತಾಡ್ಕೊ ಬತ್ತಿದ್ದು ಅಷ್ಟೇ ಅಷ್ಟೇ ಕಂಡ್ರಡ. ಗಂಡೈಕ್ಳು ಯಾರು ಫ್ರೆಂಡ್ಸ್ ಇಲ್ವಡ ನಿಂಗೆ? ನೋಡು ಫ್ರೆಂಡು ಫ್ರೆಂಡ್ ಹಂಗಿರ್ಬೇಕಡ, ಅದ್ಬಿಟ್ಟು ದೂರ ಹೋಗ್ಬಾರ್ದು. ಏ ಹಂಗೇನಿಲ್ಲ ಕಂಡ್ರ, ಈಗೇನ ಎಲ್ಲಾರು ಹೋಗಮ್ಮ ಅಥವಾ ನಾನು ಓದ್ಕೊಳ್ಳ? ಏಯ್ ಓದ್ಕೋ ಹೋಗ್ ನೀನು. ಸರಿ ಕಂಡ್ರಡ. ಅಲೇ ಇವನ್ ಯಾಕೋ ಬಳರಂಗಿ ಆಟ ಆಡ್ತಾವನ್ ಕಡ, ಇವನ್ ಮ್ಯಾಕ್ ಒಂದ್ ಕಣ್ಣಿಟ್ಟಿರಮು. ಆ ಹೆಣ್ಣು ಯಾರ ಮನೆದು ಅಂತ ತಿಳ್ಕೊಬೇಕು. ನಾವ್ ಬೇಕು ದುಡ್ಡು ಕೊಡಕ್, ನಾವ್ ಬೇಕು ನಮ್ಗೆ ಮೋಸ ಮಾಡಕ್ ಮನ್ಸಂಗ್ ಬರ್ತಾ ನಿಂಗೆ? ನಮ್ಮನ್ನ ಹಳ್ಳಿ ಗಮಾರ ಅನ್ಕೊಂಡೆ. ಕಡ್ಡಿ ಹಾಕೊಂಡಿರೋ ಗುಂಪಲ್ಲಿ ಓದಿ ದೊಡ್ಡ ಆಫೀಸರ್ ಆಗು ಅಂದ್ರೆ ಅವಳು ಬಾಯಲ್ಲಿ ಬಾಯಿ ಹಾಕಿ ಊದ್ತಾ ಇದ್ಯಾ? ಅಶೋಕ ಇವತ್ತಿನ ಕೇಳ್ಕೊಳ್ಳಿ, ಹೌದು ಕಂಡ್ರಲ್ಲ ನಾನು ಅವಳೇ ಲವ್ ಮಾಡ್ತಿರೋದು, ಅವಳೇ ಮದುವೆ ಆಗ್ತೀನಿ. ಬಿಡಲ್ಲ ನಿನ್ನ, ಬಿಡ್ರ ಅವನ್ನ. ಆಯ್ತು 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 ಕಳ್ಳ ಅವ್ಗೆ ಹಂಗೆ ಕಿತ್ತೊಳಿ ಅಂತಾನೆ. ಓರಿ ವಯಸ್ಸಿಗೆ ಬಂದದೆ ಗಿಡ ಮಾಡದೆ ತಪ್ಪ ಮಾಡ್ಬಿಟ್ವಿ. ಸಾನೆ ಬಲ್ತ್ ಬಿಟ್ಟದೆ ಬೀಜ. ಇನ್ ತಡ ಮಾಡೋದ್ ಬೇಡ, ಇನ್ನೊಂದ್ ಗಂಟೆ ಅವನ್ ಕತೆ ಮುಗಿಬೇಕು. ಲೇ ಜೋಗಿ ಅನ್ನ ಉಣ್ಣ ಬಾಯಲ್ಲಿ ಏನೇನು ಮಾತಾಡ್ಬೇಡ ಕಡ, ಅವನ್ದೇನೋ ಹುಡುಕ್ ಬುದ್ಧಿ, ನೀವು ಹಂಗೆ ಆಡ್ತಿರಲ್ಲ. ಯಾರಿಗೋ ಹುಡುಕ್ ಬುದ್ಧಿ, ಮಕ್ಕಳು ಮಾಡಕೊಂಡಾನೆ ಅವನಿಗೆ ಹುಡುಕ್ ಬುದ್ಧಿನ? ಮಾಡ್ಕೊಳ್ಳಿ ಬಿಡ್ರಡ, ಅವ್ನ ಹಣೆ ಬರ ಚೆನ್ನಾಗಿತ್ತು, ಪಾಸ್ ಆಗ್ಬೇಕು ಅಂತಿತ್ತು ಪಾಸ್ ಆದ, ಅವಳು ಸಿಗ್ಬೇಕು ಅಂತಿತ್ತು ಸಿಕ್ಕದ್ಲು. ನಮ್ ಹುಡುಗ ಚೆನ್ನಾಗಿರ್ಲಿ ಬಿಡ್ರಡ. ಅವನ್ ಚೆನ್ನಾಗಿರ್ತಾನಪ್ಪ, ನಮ್ ತೂತಕ್ ತಾನೇ ಲಾಟಿ ತೂರ್ಸೋದು. ಅವ್ನ್ ಲವ್ ಮಾಡ್ತಾ ಇರೋದು ಸೇಟು ಮಗಳನ್ನ, ಸೇಟುಗೆ ವಿಷಯ ಗೊತ್ತಾಗಿ ನಾವೆಲ್ಲ ಕಳ್ರು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇಟ್ಕೊಟ್ರೆ ಏನೋ ಮಾಡೋದು? ಹುಡುಗಿ ನನ್ಗೆ ಅವನೇ ಬೇಕು ಅಂತ ಚೆಂಡಿ ಹಿಡಿದ್ರೆ ಸೇಟು ದುಡ್ಡು ಕೊಡ್ಬಿಡ್ಸ್ಕೊಂಬತ್ತಾಳ, ಇನ್ನ ನಮ್ಗೆ ಅದಕ್ಕು ಇಷ್ಟಕ್ಕೂ ಅವಳು ಇವನನ್ನ ಮದುವೆ ಮಾಡ್ಕೊಂಡು ಹೊಲದಲ್ಲಿ ಕಳೆ ಕೀಳೆ ಬತ್ತಳ ಅಂತ ಅನ್ಕೋಬೇಡ. ದುಡ್ಡು ಇರೋಳಪ್ಪ, ಅವನಿಗೆ ತೆವಲು ಇವಳಿಗೆ ಚೂಲು. ವಾರಾನು 15 ದಿನಾನು ಕಬ್ಬನ್ ಗದ್ದಲ್ಲಿ ಗಿಡ ಅಳ್ಳಾಡ್ಸ್ಬಿಟ್ಟು ಕೈ ಕೊಟ್ಟು ಹೋದ್ಲು ಅಂದ್ರೆ
ಆ ನನ್ನ ಮಗ ಪಾಲಿಡಾಲ್ ಕುಡ್ ಸತ್ತೋಯ್ತಾನೆ. ಗಂಡದಿಕ್ಕೆ ಇಲ್ದೇ ಇರೋ ಅವನ್ ಎರಡ ದಿಕ್ಕು, ಬೀದಿಯವರೆಲ್ಲ ಬೇಡ ಅಂದಾಗ ನಾವ್ ತಾನೇ ಒತ್ತಾಯ ಮಾಡಿ ಕಾಲೇಜಿಗೆ ಸೇರಿಸಿದ್ದು. ಈಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೆಂಗಡ ಮುಖ ತೋರಿಸೋದು? ನೀವ್ ಹೇಳ್ತಾ ಇರೋದ್ ಸರಿ, ನಂಗೂ ಅರ್ಥ ಆಯ್ತದೆ ಕಡ. ಅವನ್ ಹಂಗ್ ಮಾಡ್ದ ಅಂತ ನಾವು ಆ ಮಟ್ಟ ಕಿಳಿಯೋದ್ ಬೇಡ. ಬೇಕಾದ್ರೆ ಆ ಹುಡುಗಿ ಹತ್ರ ಒಂದ್ಸರಿ ಸಮಾಧಾನವಾಗಿ, ನೋಡವ್ವ ಇವೆಲ್ಲ ಚೆನ್ನಾಗಿರಲ್ಲ, ನಮ್ಗೂ ನಿಮ್ಗೂ ಆಗ್ ಬರಲ್ಲ, ಇದನ್ನೆಲ್ಲ ಬಿಟ್ಬಿಡು ಅಂತ ಒಂದ್ ಮಾತು ಹೇಳಮ್ಮು. ನನ್ ಮಾತು ಕೇಳ್ರಿಡ. ಏನೇ ಸೆಟ್ಟು, ಕಾಲೇಜಲ್ಲಿ ನಮ್ಮ ಹುಡುಗನ್ ಬಿಟ್ರೆ ಬೇರೆ ಯಾರು ಗಂಡಸು ತರ ಕಾಣ್ಲೇ ಅಲ್ವಾ? ನಮ್ಮ ಹುಡುಗನ ಬೇಕಾ ನಿಂಗೆ ಚಕ್ಕಂದ ಆಡಕ್ಕೆ? ನೋಡವ್ವ ನಮ್ಮಿಕೊಂಡಿರಪ್ಪ ನೀನು, ಅವ್ವ ಅಂತೆ ಅವ್ವ ಬಿಟ್ರೆ ಇನ್ನು ಆರು ತಿಂಗಳಿಗೆ ಅವ್ವ ಆಯ್ತಾಳೆ. ಸೆಟ್ಟು ಈ ಅಮಲು ತೆವಲು ಎಲ್ಲ ಬಿಟ್ಬಿಟ್ಟು ಓದ್ಯಾ ಪುಟ್ಟ ಬಂದ್ಯಾ ಪುಟ್ಟ ಅಂತಿರ್ಬೇಕು. ಯಾಕೆ ನಿನ್ನ ಕಣ್ಣಿಗೆ ನಾವ್ಯಾರು ಗಂಡಸ್ರ ತರ ಕಾಣ್ಲೇ ಇಲ್ವಾ? ಇವತ್ತೇ ಕೊನೆ, ಇನ್ನೊಂದ್ಸತಿ ನಮ್ಮ ಹುಡುಗನ ಜೊತೆ ಕಾಣಿಸಿದ್ರೆ ಮುಖ ಮೂರ್ತಿ ಎಲ್ಲ ಕೂದಾಕ್ಬಿಡ್ತೀವಿ. ಸೆಟ್ಟು ನಾವಿಷ್ಟೆಲ್ಲ ಹೇಳದ್ ಮೇಲೂ ನೀನ್ ನಿನ್ ಗಿರ್ವಿ ಅಂಗಡಿ ಬುದ್ಧಿ ತೋರ್ಸಿದ್ರೆ ನಾವಿಷ್ಟು ಜನ ಸೇರ್ಕೊಂಡು ಒಂದ್ ತೊಟ್ ನೀರ್ ಕೊಡದೆ 15 ದಿನ ರೇಪ್ ಮಾಡ್ಬಿಡ್ತೀವಿ. ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಭಯ ಪಡದ್ ಬೇಡ, ನಾನು ಅವ್ರ ಹತ್ರ ಮಾತಾಡ್ತೇನೆ. ಏಯ್, ನಿನ್ನ ಬಾಯಿ ಮಾತಕ್ಕೆ ರೇಪ್ ಮಾಡ್ತೀವಿ ಅಂತ ಅನ್ಕೊಂಡ್ಯಾ ಸೆಟ್ಟು? ಅಮಲು ತೆವಲು ಎರಡು ಜಾಸ್ತಿ ಆಗ್ಬಿಡಿದೆ ಕಣ್ಲಾ ದೇವು. ಅಪ್ಪಣ್ಣ, ಇವಳ ನೋವನ್ ಮಾಡಿ ನೀನ್ ಅಪ್ಪ ಆಗೋ. ಅವ್ರು ಅನ್ಕೊಂಡಂಗೆ ಮಾಡೋರೆ ಇಲ್ಲ ಇಲ್ಲ, ನಾನು ಮಾತಾಡ್ತೀನಿ. ಏನ್ರಿಡಾ, ನಮ್ಮ ಹುಡುಗಿಗೇನ ಅಂದ್ರಂತೆ? ಓ, ಏನ್ ಕಟ್ಕೊಂಡಿರೋ ಹೆಂಡ್ತಿ, ಅವಳು ಬಂದು ಹೇಳ್ಬಿಟ್ಲು ಇವ್ನು ಕೇಳಕ್ ಬಂದ್ಬಿಟ್ಟ. ಏಯ್, ರೇಪ್ ಮಾಡ್ತೇ ಅಂದೆ ಕಣ, ಏನ್ಡ ಇವಾಗ? ಬೇಡ ಕಣ್ರಿಡಾ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಏನ ಮಾಡಿ ಮುಂದೆ ಮಾವ ಆಗೋ ಸೆಟ್ಟು ಕೇಳ್ತಾಡ, ಪೊಲೀಸ್ ಕೇಳ್ತಾಡ, ಇಲ್ಲ ಕೊಲೆ ಮಾಡಿಸ್ತಾಡ? ಸುಮ್ಮನಿರಡ ಅಶೋಕ, ಇದ್ ಮಾತಾಡೋ ಟೈಮ್ ಅಲ್ಲ, ನೀ ಹೋಗು, ನಾ ಮಾತಾಡ್ತೀನಿ. ನಾನ್ ಯಾಕೆ ಹೋಗ್ಬೇಕು? ಅದೇನ್ ಮಾಡ್ತಾರ ಮಾಡ್ಲಿ, ನಾನು ನೋಡಬಿಡ್ತೀನಿ. ನಾವೇನ್ ಮಾಡ್ತೀವಿ ಅಂತ ನೋಡ್ತೀಯಾಡ? ಅವತ್ತು ಬರೀ ಬಾಯಿ ಮಾತಲ್ಲಿ ಹೇಳಿದ್ವಿ, ಇವತ್ತು ರೇಪ್ ಮಾಡಿ ತೋರ್ಸೇ ಬಿಡ್ತೀವಿ. ನಾನು ಅವಳನೆ ಮದುವೆಯಾಗಿ ನಿಮ್ ಮುಂದೆ ಮೆರ್ ತೋರಿಸಿಲ್ಲ, ನನ್ನ ಹೆಸರು ಅಶೋಕನಲ್ಲ ಕಣ್ರಲ್ಲ. ಏ ಅಶೋಕಪ್ಪ, ಅದೆಂಗ್ ಮದುವೆ ಆಗ್ಬಿಟ್ಟಿ, ನಾವು ನೋಡೇ ಬಿಡ್ತೀವಿ. ಹೋಗಲ್ಲ, ನಾನು ನೋಡೇ ಬಿಡ್ತೀನಿ. ಏಯ್, ನೀನೇನಾರ ಅವಳ ಮದುವೆ ಆಗ್ಬಿಟ್ರೆ ಮೀಸೆ ಮೀಸೆ ಬೋಸ್ಕೊಂಡ್ಬಿಡ್ತೀವಿ. ಹೋಗ್ರಲ್ಲ, ಇದು ಚಾಲೆಂಜ್ ಆಗ್ಲಿ, ಹೋಗಲ್ಲ. ಏಯ್, ಇದು ಜಿಂದಾ ಗ್ಯಾಂಗ್ ಒಂದು ಚಾಲೆಂಜು ಕಡ. ಗ್ಯಾಂಗ್ ನಂದು ಚಾಲೆಂಜ್, ಅವ್ನ್ ಏನಾದ್ರು ಮಾಡ್ಕೊಳ್ಳಿ ಬುಡ್ರು. ಏಯ್ ಬುಡ ಮಾತೇ ಇಲ್ಲ, ಅವನ ನೋಡೇ ಬಿಡಮ್ಮ. ನೋಡು, ಒಂದೇ ಕೇರಿ ಒಂದೇ ಜಾತಿ ಒಂದೇ ತಟ್ಟೆಲ್ ಉಂಡಿದೀವಿ, ಒಬ್ಳು ಜೊತೆನೆ ಮಲ್ಗಿದೀವಿ, ಜನ ನಾನಾ ರೀತಿ ಮಾತಾಡ್ತಾರೆ, ಸುಮ್ನಿರಡ. ಅದು ಅವ್ನಿಗಿಲ್ವಲ್ಲ, ಈಗ ನಮ್ಗಿಂತ ಅವಳೇ ಹೆಚ್ಚಾಗ್ಬಿಟ್ಲು. ಏಯ್, ಏನೋ ನಮ್ ಹುಡುಗ ನಮ್ ಜೊತೆಗೆ ಚೆನ್ನಾಗಿರ್ಲಿ ಅಂತ ಆಸೆ ಇರಲ್ವಾ? ಲೋ ದ್ಯಾವು, ನಿಧಾನವಾಗಿ ಅರ್ಥ ಮಾಡ್ಕೊಂತಾನ್ ಬಿಡುಡ. ಲೇ ನರ್ಸಿ ನರ್ಸಿ ನರ್ಸಿ, ನಿನ್ನಿಂದ ನಿನ್ನಿಂದ ಕಡೆ ಅವ್ನ ಹಾಳಾಗಿರೋದು. ನಾವೇನೇ ಹೇಳಿದ್ರು ಅವ್ನ ತಲೆಗೆ ಹೋಗಲ್ಲ, ಲವ್ ಲವ್ ಮೆಟ್ಕೋಬಿಟ್ಟದ ಅವನ್ಗೆ. ಕೊನೆಗೂ ನಮ್ಮೋರ್ನೊಬ್ಬನ್ನ ಗಿರ್ವಿ ಅಂಗಡಿಲಿ ಅಡ ಇಟ್ಟಿದ್ರಾಯ್ತು. ನಾವ್ ಯಾರು ಇಡಿಲ್ಲಪ್ಪ, ಈ ನರ್ಸಿನ ಇಟ್ಟಿದ್ದು. ಅವನನ್ನ ಅಡ ಇಟ್ಕೊಂಡಿರೋದು ಸಪೋರ್ಟ್ ಮಾಡ್ತಾರೆ. ನೀನೇ ತಾನಪ್ಪ, ನಾವು ವಾಂತಿ ಮಾಡ್ಕೊಳ್ಳ ಮಟ್ಟ ಕುಡಿಯೋ ಕಾರಣ ಲೋವು ನೋವು.
ಯಾರಪ್ಪ ಲಕ್ಷಣವಾಗಿ ಇದ್ದ ಹುಡುಗ ಲೈಟಾಗಿ ಹಾಳಾಗೋದ ಅವಳಿಂದಾನೆ ಮಗ ಅವಳಿಂದಾನೆ ಅವಳಿಂದಾನೆ ಶಿವ ಅವಳಿಂದಾನೆ ಕೊರುಡ್ನಂಗೆ ಇದ್ದ ಹುಡುಗ ಲೈಟಾಗಿ ವೀಕಾಗೋದ ಅವಳಿಂದಾನೆ ತಗ ಅವಳಿಂದಾನೆ ಅವಳಿಂದಾನೆ ನಿಜ ಅವಳಿಂದಾನೆ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಸೀಬೆ ತೋಪಲ್ ದಿನ ಸೇಂದಿ ಕುಡ್ದು ಇದ್ದಿದ್ರಲ್ಲೇ ನಾವು ಸುಖವಾಗಿದ್ವಿ ಮೋಟ್ಗೋಡೆಯಲ್ಲಿ ಕುಂತು ಬೀಡಿ ಸೇದಿ ಹಾಯಾಗಿ ಪದವ ಹಾಡ್ಕೊಂತಿದ್ವಿ ನಮ್ಮ ಹುಡ್ಗನ ನಮ್ಮಿಂದ ಕಿತ್ಕೊಂಡು ಹೋದಳೋ ತಲೆ ಕೆಡ್ಸಿ ತಲೆ ತುಂಬಾ ತುಂಬಿಕೊಂಡಳೋ ಚಾಲು ಕಾಣ್ರಲ್ಲೋ ನಾವು ಫೇಲು ಕಾಣ್ರಲ್ಲೋ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಲಕ್ಷಣವಾಗಿ ಇದ್ದ ಹುಡುಗ ಲೈಟಾಗಿ ಹಾಳಾಗೋದ ಅವಳಿಂದಾನೆ ಮಗ ಅವಳಿಂದಾನೆ ಅವಳಿಂದಾನೆ ಶಿವ ಅವಳಿಂದಾನೆ ಬಾಯಿ ಬಿಟ್ರೆ ತಗೋ ಅವಳೆಸ್ರೇನೆ ಅವ್ವ ಅಪ್ಪ ಅನ್ನೋದ್ ಮರ್ತ್ ಬಿಟ್ಟವನು ಸುಡ್ಬಿಸ್ಲಲ್ಲೇ ಮ್ಯಾಲೆ ನಕ್ಷತ್ರನ ಹುಡ್ಕೊಂಡು ಎಣಸೋ ತಿಕ್ಲ ಇವನೇ ವಸೀಕರಣ ಮಾಡ್ಬಿಟ್ಲ ಮಾಯಾ ಮೋಹಿನಿ ಇವನ್ಗೆ ಇಷ್ಟ ಆಗೋಯ್ತ ಅವಳ ಕಂಪನಿ ಹೆಂಗೋ ಇದ್ದೇನಿ ಹಿಂಗ್ಯಾಕಾದೇನಿ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಲವ್ ಆಗದೆ ಅವನ್ಗೆ ನೋವಾಗದೆ ನಮ್ಗೆ ಲಕ್ಷಣವಾಗಿ ಇದ್ದ ಹುಡುಗ ಲೈಟಾಗಿ ಹಾಳಾಗೋದ ಅವಳಿಂದಾನೆ ಮಗ ಅವಳಿಂದಾನೆ ಅವಳಿಂದಾನೆ ಶಿವ ಅವಳಿಂದಾನೆ ಕೊರುಡ್ನಂಗೆ ಇದ್ದ ಹುಡುಗ ಲೈಟಾಗಿ ವೀಕಾಗೋದ ಅವಳಿಂದಾನೆ ತಗ ಅವಳಿಂದಾನೆ ಅವಳಿಂದಾನೆ ನಿಜ ಅವಳಿಂದಾನೆ ಏಯ್ ನಮ್ ಬೀದಿ ಬೀಗನ್ ಮನೆ ಕಾಣ್ರು ಏಯ್ ಯಾವನ ಅವನು ಬಾಗಿಲು ಕಲ್ಲು ಹೊಡೆಯೋದು ಏಯ್ ಇಷ್ಟೊತ್ತಲ್ಲೆಲ್ಲ ವ್ಯವಹಾರ ಮಾಡಲ್ಲ ಬೆಳಿಗ್ಗೆ ಬನ್ನಿ ಈಗ ನೀನ್ ಮಾಡ್ತಿರೋದು ರಾತ್ರಿ ವ್ಯವಹಾರ ಅಲ್ವಾ ಸೇಟು ಏನ್ರು ಕುಡ್ದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಾ ಸೇಟೋ ಇಷ್ಟ ದಿನ ಗಿರಿವಿ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದೆ ಈಗ ಮಗಳನ್ನ ನೀನ್ ಗಿರಿವಿ ಇಟ್ಟು ವ್ಯವಹಾರ ಮಾಡ್ತೀಯ ಸೇಟು ನಾನು ಪೊಲೀಸ್ನ ಕರೆಸ್ತೀನಿ ಕರ್ಸ್ಬಿಟ್ರೆ ಎದುರ್ಕೊಂಡ್ಬಿಡ್ತೀವಾ ಮಗಳನ್ನ ನಮ್ಮ ಹುಡುಗನಿಂದ ಲವ್ ಮಾಡಕ್ ಬಿಟ್ಬಿಟ್ಟು ಆಟ ಆಡ್ತಿದ್ದೆ ಸೇಟು ನನ್ನ ಮಗಳು ಅಂತವಳಲ್ಲ ಕಣೋ ಚಿನ್ನ ಚಿನ್ನ ಇದ್ದಂಗೆ ಅದಕ್ಕೆ ಹೇಳ್ತಾ ಇರೋದು ಆ ಚಿನ್ನ ಜೋಪಾರವಾಗಿ ಬರೆಯಲ್ಲಿಡ್ಕೋತ ಈಚೆ ಕಡೆ ಬುಟ್ಟೆ ಆದ್ರೆ ಕುಲ್ಬೇಗಾಕಿ ಕರ್ದಿಸ್ಬಿಡ್ತೀನಿ ಬಟ್ರಿ ಸೆಟ್ಟು
क्या बेटी लव गिव अंतारे नहीं पापा और यारो अंतने ननक गोतिला और यारो कुड़कुरो कुड़करे अप्पा पोलीगलो संपादने मारे की योगी तेल दे अल्ली इली कल्तना मार कुंडो जीवना साक्ष औरो कल्रो ಹಾಗಂತ ನಿಮ್ಮಪ್ಪ ಹೇಳಿದ ತಕ್ಷಣ ನೀನು ನಂಬಿಟ್ಯಾ? ಅವರೆಲ್ಲ ನಂಬಿದೀಯವ್ರೆ, ನನ್ನ ಸ್ನೇಹಿತರೆ ನಿಜ. ಆದರೆ ನಾನು ಅವ್ರ ಜೊತೆ ಜಾಸ್ತಿ ಸೇರ್ತಿರಲಿಲ್ಲ. ನನಗೆ ಅಪ್ಪ ಇಲ್ಲ, ನಮ್ಮವ್ವ ಮಾತ್ರ. ನಮ್ಮವ್ವ ಚೆನ್ನಾಗಿರಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ಹೋದ್ದೆ. ಅವ್ರು ಯಾವಾಗಲೂ ನನ್ನ ಕೆಟ್ಟ ಕೆಲಸ ಕರಿತಿದ್ರು, ಆದರೆ ನಾನು ಹೋಗ್ತಾ ಇರಲಿಲ್ಲ. ಅದು ಅಲ್ಲದೆ ಆ ಗುಂಪಲ್ಲಿ ಪಾಸಾದನೆ ನಾನೊಬ್ಬ. ಈಗ ನೀನ್ ಬೇರೆ ಸಿಕ್ಕಿದ್ಯಲ್ಲ, ಇದೆಲ್ಲ ನೋಡಿ ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮಾತು ನಂಬು ಶೀತಲ್, ನನಗೆ ನಮ್ಮ ಅವ್ವನ ನಿನ್ನ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಯಾರು ಇಲ್ಲ. ನೀನ್ ಬಿಟ್ಟು ನನ್ಗಿರಕ್ ಆಗಲ್ಲ ಶೀತಲ್. ನೀನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ನನಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಇಷ್ಟ. ನೋಡು, ಯಾವುದಕ್ಕೂ ಇರಲಿ ಅಂತ ನಾವಿಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಇವ್ರನ್ನ ಸುಮ್ಮನೆ ಕರೆಸಿ ಎದುರಿಸಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡುವ. ಅದರಲ್ಲೂ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರೆ ತುಂಬ ಸ್ಟ್ರಾಂಗು. ನಾಳೆ ದಿನ ಬೇರೆ ಏನಾದರೂ ತೊಂದರೆ ಆಗಲ್ವಾ? ಅದಾಗದೇ ಇರಲಿ ಅಂತ ತಾನೇ ಇದು. ಸರಿ. ಇವ್ರು ಯಾರು, ಇವ್ರ ಹೆಸರೇನು ಅಂತ ಗೊತ್ತಾ? ಅದು ನನಗೆ ಗೊತ್ತು ಸರ್. ಅದು ಹೇಗೆ? ಅವರೆಲ್ಲ ನನ್ನ ಜೊತೆಲಿದ್ದವರು, ಫ್ರೆಂಡ್ಸು. ಈ ಒಂದು ವಿಷಯದಲ್ಲಿ ಅವ್ರು ಈ ಥರ ಆಡ್ತಿದ್ದಾರೆ ಸರ್. ಅವ್ರ ಹೆಸರು? ದೇವಪ್ಪ, ಅಪ್ಪಣ್ಣ, ಇಂದ್ರ, ನರಸಯ್ಯ, ಜೋಗಿ ಸರ್. ಒಂದ್ಸಲ ಎಚ್ಚರಿಕೆ ಕೊಡಿ ಸರ್, ಸಾಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾಡಬೇಕು ಅಂತ ನಮಗೆ ಗೊತ್ತು, ನೀವು ಹೋಗಿ. ಸರಿ ಸರ್. ಅಬ್ಬ, ಹಳೇದು ಯಾವುದು ನೆನಪಾಗ್ಲಿಲ್ಲ. ಕಂಪ್ಲೇಂಟ್ ತಗೊಂಡು ನೀವೇನ್ ಮಾಡ್ತೀರಿ ಸಾಹೇಬ್ರ? ಬಿಟ್ಬಿಡ್ರಿ ಅವ್ರನ್ನ. ತೂಕ ಕಟ್ಟು, ತಾಕತ್ ನೋಡೋಣ. ಹೆಣ್ಮಕ್ಳ ಮುಂದೆ ದೌಲತ್ ತೋರಿಸ್ತೀರ? ದೌಲತ್ ಚಂದ್ರಪ್ಪ ಸಾಹೇಬ್ರ, ಕೊಬ್ಬು ಕರಗಿಸ್ಬೇಕು. ಅವ್ವ ಅಂತ ಕರೆಯೋದಕ್ಕೆ ಅಪ್ಪ ಮಾತ್ರ ಬೇಕು. ಅಪ್ಪಂದ್ರಲ್ಲ,
ನಿಮಗ ಅಪ್ಪನ ಅಪ್ಪಂದ್ರ ಚಂದ್ರಪ್ಪ ಸಾಹೇಬ್ರ ಸತ್ತ ಹೋಗ್ರಿ ಅವರು. ಇವತ್ ರಾತ್ರಿ ಇವ್ರಿಗೆ ಕುಡಿಯೋದಕ್ಕೆ ಒಂದ್ ತೊಟ್ಟು ನೀರು ಕೊಡಬೇಡಿ. ಆಗ್ಲಿ ಉಪಾಧ್ಯಾಪನ ಮಕ್ಕಳ ಕತ್ತಿ ಮಲ್ಯಾಗ ಕಂಡ್ ಕಾಲಿದ್ರ ಎದಕ್ಕೆ ಬಂತಲೇ ಪ್ರಯೋಜನ? ನಮ್ಮ ಸಾಹೇಬ್ರ ಸುದ್ದಿ ನಿಮಗಿನ್ನೂ ಗೊತ್ತಿಲ್ಲ. ಊದಿನ ಕಡ್ಡಿ ಹಚ್ಕೊಂಬರ್ರಿ ಅಂತ ಹೇಳಿದ್ರ ಊರಿಗೆ ಬೆಂಕಿ ಹೆಚ್ಚ ಬರ್ತಾರ ಅವರು. ಇನ್ ಮ್ಯಾಲರ ಮುಚ್ಕೊಂಡಿರೋದು ಕಲೀರ್ಲೆ. ಸಾಹೇಬ್ರ ಸಾಹೇಬ್ರ, ನಾವೀಗ ಹೊರಗು ಹೋದ್ರ ಹೊಳ್ಳಿ ಬರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಸ್ವಲ್ಪ ತಡ್ಕೊಳ್ರಿ ಸಾಹೇಬ್ರ, ನಾ ಹೊರಗೆ ಹೋಗಿ ಮಾತಾಡ್ಕೊಂಬರ್ತೀನಿ. ಲೇ ಏನ್ರಲ್ಲೇ ನಿಮ್ದು ಲೇಗಿ ಅಂತಂದ್ರೆ ತೆಗೆದು ಬೀಸ್ಬಿಟ್ಟೇನು ನಮ್ಮ ಮೈಕಲ್ನ. ಯಾಕಲ್ಲಿ ನಿಮ್ ಸಾಹೇಬ ಕರ್ಕೊಂಬಂದಾನೆ? ಏನ್ ಊರ್ ದನ ಕಾದು ದೊಡ್ಡ ಬೋರಗಾಡು ಅನ್ಸ್ಕೋಬೇಕು ಅಂತಾನ? ಮರ್ಯಾದಿಂದ ನಮ್ಮ ಮೈಕಲ್ ನಾ ಬಿಟ್ರೆ ಸರಿ ಇಲ್ಲ ಅಂತ ಗುದ್ದಿಸ್ತಾ? ಎಲ್ಲ ನಮ್ಮ ಅತ್ತೆ ಐಕ್ಲು. ಸಾಹೇಬ್ರು ಬರುತ್ತಾನ ಸ್ವಲ್ಪ ತಡಿರ್ಲಿ. ಅವ್ರು ಬರೋ ತನಕ ನಾವ್ ಯಾಕಯ್ಯ ಕಾಯ್ಬೇಕು? ನಮ್ ಕಾಳಿ ಬೀಜಿ ವಿಷಯದಲ್ಲಿ 10 ಮೈಲಿ ದೂರ ಇರ್ಬೇಕಾದವರು ಈಗ 8000ಕ್ಕೆ ಬಂದ್ಬಿಟ್ಟಿದೀರಿ. ಮೊದ್ಲು ನಮ್ ಮಕ್ಕಳನ್ನ ಈಚೆ ಬಿಟ್ಬಿಟ್ಟು ನೀನ್ ಊರ್ ಬಿಟ್ಟೋದ್ರೆ ನಿನ್ ಗುಳಗಾಲ, ಇಲ್ಲೋಂದ್ರೆ ಧಿಕ್ಕಾರ ಧಿಕ್ಕಾರ. ನಿಮ್ ದೇಶನ ದಿಕ್ಕು ದೇಶದಲ್ಲಿ ನಾನು ಮಾಡ್ಬಿಟ್ಟು ಬಡ್ಡಿ ಐದ್ನೆ ಕರೆಲ್ಲ ನಿಮ್ ಸಾಹೇಬನ ಆಚೆಗೆ. ಏನ್ರಯ್ಯ ಒಬ್ರಾದ್ಮೇಲೆ ಒಬ್ರು ಬರಲ್ಲ? ಏನ್ರಿ ಆನಂದ್ ಇದೆಲ್ಲ? ಸರ್ ಕಂಪ್ಲೇಂಟ್ ಬಂದಿತ್ತು, ಅರೆಸ್ಟ್ ಮಾಡಿದೀನಿ ಸರ್, ಅಷ್ಟೇ ಸರ್. ಸರಿ DOSP ಬರ್ತಾರೆ, ಕಂಡೀಷನ್ ತಗೋತಾರೆ, ನೋಡೋಣ. ಕೈ ಹಾಕೋದಕ್ಕಿಂತ ಮುಂಚೆ ಅದು ಯಾವ ಜಾತಿ ಜೇನು ಅಂತ ತಿಳ್ಕೊಂಡು ಕೈ ಹಾಕ್ಬೇಕು, ಇಲ್ದೇ ನೋಡಿ ಹೀಗೆ ಆಗೋದು. ಸರ್ ಕಂಪ್ಲೇಂಟ್ ಇದೆ ಸರ್. ಅದಕ್ಕೆ ಏನ್ರಿ ಅದು ಕಂಪ್ಲೇಂಟ್? ನಾನ್ ಸೆನ್ಸ್ ಕಂಪ್ಲೇಂಟ್. ಬಿಟ್ ಕಳ್ಸಿ ಅವ್ರನ್ನ. ಸರ್ ಕಂಪ್ಲೇಂಟ್? ಮಿಸ್ಟರ್ ಆನಂದ್, ಯು ಆರ್ ಎ ಸಿನ್ಸಿಯರ್ ಆಫೀಸರ್, ಐ ನೋ ದಟ್, ಬಟ್ ನಿಮ್ಮ ಸಿನ್ಸಿಯಾರಿಟಿಗೆ ಒಂದು ಲಿಮಿಟ್ ಇರಲಿ. ರೇ ಚಂದ್ರಪ್ಪ ಸೆಲ್ ಓಪನ್ ಮಾಡಿ. ಎರಡು ಉರಿತಾ ಇದೆ ಕಣ್ರು, ನಂಗೇನು ಬರ್ತಾನೆ ಇಲ್ಲೋ, ಬಂದಾಗ್ಬಿಟ್ಟಿದ್ದಲೋ. ಅಪ್ಪನ ಅಪ್ಪ ಅಂದ್ರ ಅಂತ ಕೇಳ್ಬಿಟ್ನಲ್ಲ, ಇಷ್ಟಕ್ಕೆಲ್ಲ ಕಾರಣ ಹೆಣ್ಣು ಮಗಳು ನನ್ ಮಗ ಆಗಿದ್ದಾಯ್ತು, ನಿಲ್ಲಿಸ್ಬಿಡ್ರಪ್ಪ. ಏನು ನಿಲ್ಸೋದು? ಇನ್ಮೇಲೆ ಕರ್ಕೊಂಡೋಗಿ ನಮ್ಮ ಎದುರ ಕಂಪ್ಲೇಂಟ್ ಕೊಟ್ಟವನೆ ಅಂದ್ರೆ ನಾನಾ ನೀವ ಅಂತ ನಿಂತ್ಕೊಂಡ್ಬಿಟ್ಟು ಅವನೆ ಕಂಡ್ರು ಅಂತ ತಾನೇ ಹೇಳಿರೋದು, ತಲೆ ಹೊಡೆದ್ರು ಅಂತ ಏನ್ ಹೇಳಿಲ್ವಲ್ಲ. ಹೇಳಿದಿದ್ರೆ ಅವನು ಸಿಕ್ಕಾಕೊಂತಿದ್ದ, ಅವನ್ ಜೊತೆ ಕದ್ದಿದ್ದನ್ ತಗೊಂತಿದ್ದ ಸೇಟನ್ನು ಸಿಕ್ಕಾಕೊಂತಿದ್ದ, ಇಬ್ರು ತಲೆ ಉಪಯೋಗಿಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಕಡ. ಮೊದ್ಲು ಆ ಪೊಲೀಸ್ ಅಪ್ಪನ್ ಬಿಸಿ ಮುಟ್ಸಿಲ್ಲ ಅಂದ್ರ ಅವನ್ ಹೋಗೋ ತನಕ ಇದೇ ತರ ಕಾರ್ ಪುಡಿ ಆಗ್ತಾನೆ ಇರ್ತಾನ. ನಮ್ಗಳ್ ನರ ಪರೀಕ್ಷೆ ಮಾಡಿರೋನ್ಗೆ ನರ ಕಟ್ ಮಾಡಿದ್ರೆ ಲೆಕ್ಕ ಚುಕ್ತ ಆಗೋದು, ಆಮೇಲೆ ಅವ್ರಿಬ್ರದು. ಯಾಡ ಕಂಡ್ರು ನನ್ ಮಾತ್ ಕೇಳಿ. ನರ್ಸೇ ನೀನ್ ಬಂದ್ರೆ ಬಾ, ಇಲ್ಲ ನಮ್ಮಿಂದ ಒಯ್ತಾ ಇರೋ. ಹ್ಮ್ ಸರಿ ಕಂಡ್ರಪ್ಪ, ಈಗ ಏನ್ ಮಾಡ್ಬೇಕು ಅಂತ? Oh,
ಬರ್ದಲ್ಲ. ನಾನು ಹೇಳ್ದೆ ಬಡ್ಡೆತದೆ ಬಿಳಿದ್ ಮಿಂಚ್ತದೆ ಕಪ್ಪದ್ ಕಪ್ಪದ್ ಕಟ್ಟಡ ಅಂತ. ಕಪ್ಪದ್ ಕಟ್ಟಿದ್ರೆ ಕತ್ತು ಕಚ್ಚ ಕಂದಿರೋದು. ಯಾರಿಗೋ ಒಳ್ಳೇದಾಗೋದಿಕ್ಕೆ ಹಿಂಗಾಗಿದೆ, ಇದನ್ ಇಲ್ಲಿಗೆ ಬಿಟ್ಬಿಡು ಹಾಕೊಂಡ್ರು. ಮಾತೇ ಇಲ್ಲ ಮತ್ತೆ ಭಯ ಅಂದ್ರೆ ಏನು ಅಂತ ಗೊತ್ತಾಗೋಕೆ ಬುಡಕ್ಕೆ ಕೈ ಹಾಕ್ಬೇಕು. ಹಲೋ ಹರ್ಷಿತಾ, ಇನ್ನು ಮನೆಗೆ ಬಂದಿಲ್ಲ. 5:30 ಆಯ್ತು. ನಾಲ್ಕೂವರೆಗೆ ಬರ್ಬೇಕಿತ್ತು. ಸರಿ, ನೀನೇನ್ ಗಾಬರಿ ಆಗ್ಬೇಡ, ನಾನು ಕಾನ್ವೆಂಟ್ ಹತ್ರ ಹೋಗಿ ನೋಡ್ಕೊಂಡ್ಬರ್ತೀನಿ. ಚಂದ್ರಪ್ಪ, ನನ್ನ ಮಗಳು ಇನ್ನೂ ಕಾನ್ವೆಂಟ್ ಇಂದ ಮನೆಗೆ ಬಂದಿಲ್ವಂತೆ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ನೀವು ಹೊರಡ್ರಿ ಸಾಹೇಬ್ರ. ಚಂದ್ರಪ್ಪ ಸಾಹೇಬ್ರ, ಮಗಳು ಕಾನ್ವೆಂಟ್ ಹತ್ರನೂ ಇಲ್ಲ. ಸಾಹೇಬ್ರ, ನಿನ್ನೆ ನಿಮ್ ಮೇಲೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಫೇಲ್ ಆದ್ರಲ್ಲ, ಅವ್ರೇನ್ರಿ ಇಂಥ ಕೆಲಸ ಮಾಡಿರ್ಬೋದಾ? ಬೀದಿಗೆ ನುಗ್ಗಿಬಿಡ್ತೀನಿ. ಸಾಹೇಬ್ರ ಸಾಹೇಬ್ರ, ಅಂಥ ಕೆಲಸ ಮಾಡಬೇಡ್ರಿ. ಅದೇನೋ ಅಂತಾರಲ್ಲ, ಏನೋ ಮಾಡಕ್ ಹೋಗಿ ಮತ್ತೊಂದು ಆದಿತ್ತು ಅನ್ನುವಂಗೆ ಆಗೋದು ಬೇಡ. ನೀವು ಆರಾಮಾಗಿ ಮನೆಗೆ ಹೋಗ್ರಿ, ನಾನು ಆ ಬೀದಿಗೆ ನುಗ್ಗಿ ಒಂದು ರೌಂಡ್ ಹಾಕ್ತೀನಿ. ಅರ್ಷಿತಾ, ಎಲ್ಲೋಗಿದ್ದಮ್ಮ ಇಷ್ಟೊತ್ತು? ನಿಧಾನ, ಅವಳು ನಡೆಸ್ಕೋ. ಬಾಯ್ ಮಕ್ಕಳ. ಎಕುಸೆ ಏಕುಸೆ ಬಾಯ್ಲಿ. ನಾನಾ? ಹಾ ಬಾಯ್ಲಿ ಬಾಯ್ಲಿ. ಏನು? ನಿಮ್ಮಪ್ಪ ಪೊಲೀಸ್ ಆಫೀಸರ್ ಆನಂದ್ ಕುಮಾರ್ ಅಲ್ವೇ? ಹೌದು. ಇಲ್ಲೇ ಆಚೆ ಅವರೇ ಕರ್ಕೊಂಬಾ ಅಂತ ಹೇಳಿದ್ರು, ಬಾ ಹೋಗುವ. ಈಗ ತಾನೇ ಬಿಟ್ಟು ಹೋದ್ರು. ಅವರೇ ಹೇಳಿದ್ದು ಕರ್ಕೊಬಾ ಅಂತ, ಬಾ ಹೋಗುವ. ಸರಿ ಬಾ ಕುಸೆ. ಏನಿಲ್ಲ, ಮಾ ಸುಮ್ನೆ ಕೂರ್ಸಿದ್ರು ಅಷ್ಟೇ. ಹೆಂಗಿತ್ತು ಸಾಹೇಬ್ರೆ ಭಯ? ಭಯ ಆಯ್ತು ತಾನೆ? ಈ ಭಯ ಯಾವಾಗ್ಲೂ ಹಿಂಗೆ ಇರ್ಬೇಕು. ನಾವೇನ್ ತಪ್ಪು ಮಾಡಿದ್ವಿ ಸಾಹೇಬ್ರ? ವೀರಪ್ಪನ್ನು ರಾಮಾಪುರ ಅಜ್ಜಿಪುರದಲ್ಲಿ ಪೊಲೀಸ್ ಅವ್ರನ್ನ ಹೊಡೆದಾಗ್ದಂಗೆ ನಾವೇನಾದ್ರೂ ಹೊಡೆದ್ವಾ? ಅಥವಾ ಅವನ್ ತರ ಕಳ್ತನ ಮಾಡಿದ್ವಾ ಸಾಹೇಬ್ರ? ಇದು ಸಾಂಪಲ್ಲು. ಇನ್ನೊಂದ್ಸಾರಿ ನಮ್ ತಂಟೆಗೆ, ನಮ್ ಕೇರಿಯವ್ರ ತಂಟೆಗೆ ಏನಾರ ಬಂದ್ರೆ ನಮ್ ಜಾತಿಯವರೆಲ್ಲ ಸೇರಿ ದಂಗೆ ಹೇಳ್ಬೇಕಾಯ್ತದೆ. ರಕ್ತದ ಕೋಡಿ ಹರಿಸೋದು ಗ್ಯಾರಂಟಿ. ನನ್ ಪೊಲೀಸು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ರ? ಇವತ್ತು ಮರ್ತ್ ಬಿಡಿ ಸ್ವಾಮಿ. ನಮ್ ಕೈಲಿ ಏನು ಆಗಲ್ಲ ಅನ್ಕೋಬೇಡ್ರಿ ಸಾಹೇಬ್ರ, ನಾವೆಲ್ಲಕ್ಕೂ ರೆಡಿ. ಕರೆಂಟ್ ತಂತಿನೂ ನಂತರ ಸಣ್ಣಕ್ಕಿರುತ್ತೆ, ಮುಟ್ಟಿದ್ರೆ ಮಸಾಣಕ್ಕೆ ಸೇರೋದು. ಹುಟ್ಟಿರೋ ಜಾಗದಲ್ಲಿ ನಾವು ಸತ್ರ ನಮ್ಗೆ 6 ಅಡಿ 3 ಅಡಿ ಜಾಗನಾದ್ರೂ ಅದ ನಿನಗೆಲ್ಲ ಯಾವ್ದೇ ಬಂದಿದೀಯಾ? ಇರು, ಮಾದಪ್ಪನ ದರ್ಶನ ಮಾಡ್ಕೊಂಡು ಹೋಯ್ತಾ ಇರು. ಮಗಳೇ ಅಂತ ಕರೆಯಕ್ಕೆ ಅಪ್ಪ ಮಾತ್ರ ಬೇಕು ಸಾಹೇಬ. ಎಲ್ಲ ಅಪ್ಪಂದ್ರು ಮಗಳೇ ಅಂತ ಕರೆದ್ರೆ ಅರ್ಥ ಬೇರೆನೆ ಆಯ್ತದ. ಸಾಹೇಬ್ರೆ, ಇನ್ನೊಂದ್ಸಾರಿ ನಮ್ ದಿಕ್ಕಕ್ಕೆ ತಲೆ ಎತ್ತು ನೋಡಿದ್ರೆ ಮಗಳು ಚಿಕ್ಕವಳು,
ದೊಡ್ಡೋಳು ಮಾಡಿಬಿಡ್ತೀವಿ. ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮ ಹೆಸರು ಸೇರಿಸಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ನನಗೇನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ. ಬಿಡವ, ಆ ಟೇಮಲ್ಲಿ ಅಂಥದ್ದೆಲ್ಲ ಆಗೋದು ಸಹಜ. ಈಗ ನನ್ನ ಯಾಕೆ ಬರ ಕೇಳಿದ್ರೆ? ಇವಳು ನಾನು ಇಬ್ರು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೋಡು, ನಮ್ಮ ಮಧ್ಯ ನಾಲ್ಕು ಮಾತು ಬಂದಿರ್ಬೋದು, ಆದರೆ ನನಗೆ ಅಂತ ಇರೋದು ನೀವುಗಳೇ ಬಂದ್ರಲ್ಲ. ಇವಳಿಗೂ ಸ್ನೇಹಿತರಂತ ಯಾರೂ ಇಲ್ಲ. ಹಾಗಂತ ನಾವಿಬ್ರು ಅನಾಥರ ಥರ ಮದುವೆ ಹಾಕಾಗುತ್ತಾ? ಅದಕ್ಕೆ ನೀವೆಲ್ಲ ನಿಂತು ಮದುವೆ ಮಾಡಿಸ್ಕೊಟ್ರೆ ನಾವಿಬ್ರು ಈ ಊರು ಬಿಟ್ಟೆ ಹೊರಟೋಯ್ತೀವಿ. ಲೋ, ಬುದ್ಧಿ ಇದೆಯಾ ನಿನಗೆ? ಇಷ್ಟೆಲ್ಲ ನಡೆದಿರೋ ಮಧ್ಯ ಎಲ್ಲರೂ ನಿಂತು ನಿನಗೆ ಮದುವೆ ಮಾಡಿಸ್ಬೇಕಾ? ಅವ್ರು ತಾನೇ ಬಿಟ್ಟಾರಾ? ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಈ ಲವ್ವು ಮದುವೆ ಎಲ್ಲ ಬಿಟ್ಟು ನಿಮ್ಮ ನಿಮ್ಮ ಪಾಡಿಗೆ ನೀವು ಓದ್ಕೊಂಡಿರಿ. ಅಣ್ಣ, ನನಗೆ ಇವ್ನು ಬಿಟ್ಟಿರೋಕ್ಕಾಗಲ್ಲ ಅಣ್ಣ. ಬೇಕಾದ್ರೆ ನಾನು ಬಂದು ಅವ್ರ ಹತ್ರ ಮಾತಾಡ್ತೀನಿ ಕಣೋ. ನಾನು ಬೇಕಾದ್ರೆ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಅಯ್ಯಯ್ಯೋ, ಅಂತ ತಪ್ಪು ಮಾಡಿಬಿಟ್ಟಿರಾ? ನೀವೇನು ಬರಕ್ಕೆ ಹೋಗ್ಬೇಡಿ, ಟೇಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಅಲ್ಲಿ ಗಂಟ ಅವ್ರ ಕಣ್ಣು ಕಾಣಿಸ್ಕೊಬಿಡಿ ಅಷ್ಟೇ. ಎರಡು ಮೂರು ದಿವಸದಿಂದ ಕಾಣಿಸಲ್ಲ, ಎಲ್ಗಡ ಹೋಗಿದ್ದೆ? ನಮ್ಮ ಅಪ್ಪಯ್ಯ ಕೆಲ್ಸದ ಮೇಲೆ ಕಳಿಸಿದ್ದ ಕಡ ಹೋಗಿದ್ದೆ. ನೋಡ್ರಡ, ನಿಮ್ಗೊಂದು ವಿಚಾರ ಹೇಳಬೇಕು, ನನಗೂ ಅದು ಸರಿ ಅನ್ನಿಸ್ತು. ಅದೇನು ಅಂತ ಹೇಳ? ಅಶೋಕನು ಆ ಹುಡುಗಿನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡೋರೆ. ಏನು ಗೊತ್ತು? ಇಬ್ರು ನನ್ನನ್ನು ಕರೆಸಿ ಮಾತಾಡಿ, ಅಣ್ಣ ತಪ್ಪಾಯಿತು, ನಮ್ಮಿಬ್ರಿಗೂ ಮದುವೆ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡ್ರು. ಓಹೋಹೋ, ಅಣ್ಣ ಅಂತ ಕರೆದ ತಕ್ಷಣ ಕರಗ್ಬಿಟ್ಟಾಡ ನೀನು? ನಮ್ಮವರ ಮಧ್ಯೆ ದಳ್ಳಲೆ ಆಟ ಆಡ್ತಿದ್ಯಾಡ? ಹಂಗಂತ ಕ್ಷಣ ಕರೆದು ಕೆಪ್ಪಲ್ ಕೊಡ್ ಸಾಯಿಸದ್ಬಿಟ್ಟು ಚಪ್ರಾಗ ಕರೆದಿದ್ರಡ. ಮದುವೆ ಅಲ್ಲ, ಅವನ ಬಾಯಿಗೆ ಅಕ್ಕಿ ಕಾಳು ಹಾಕ್ತಿವಿ. ಒಂದು ಅವನವಳನ್ನ ಬಿಡ್ಬೇಕು, ಇಲ್ಲ ಇಬ್ರು ಉಸಿರು ಬಿಡ್ಬೇಕು. ಅದೇ ಕಡ ನಮ್ ನಿರ್ಧಾರ. ಪೊಲೀಸ್ ಅಪ್ಪನ ಬಾಯಿ ಮುಚ್ಚಿದ್ವಿ, ನೆಕ್ಸ್ಟ್ ಅವನು ಉಸಿರೇ ನಿಲ್ಸೋದು. ಅಯ್ಯ, ನಿಮ್ ನಿರ್ಧಾರಕ್ಕೆ ನನ್ ಎಕ್ಕಡ ಹಾಕ? ನೀವ್ ಯಾವ ಸಿಮೆ ಫ್ರೆಂಡ್ಸ್ ರೀ? ಫ್ರೆಂಡ್ಸ್ ಅಂದ್ರೆ ಜೀವಕ್ಕೆ ಜೀವ ಕೊಡ್ಬೇಕು, ನೀವ್ ಜೀವನೇ ತೆಗಿತೀನಿ ಅಂತಿದ್ದೀರಿ. ಅಲ್ಲ, ಇಷ್ಟಕ್ಕೂ ಅವನ್ ಏನ್ ರಡಾ ಮಾಡ್ದ? ಲವ್ ಮಾಡ್ದ, ಅದ್ ತಪ್ಪ? ಮದ್ವೆ ಮಾಡ್ಸಿ ಅಂದ, ಅದು ತಪ್ಪ? ನಾವೆಲ್ಲ ಮುಂದೆ ನಿಂತು ಜೀವಕ್ಕೆ ಜೀವ ಕೊಟ್ಟು ಯಾರೇ ತಡೆದ್ರು ಮದ್ವೆ ಮಾಡಿಸ್ಬೇಕು, ಅದು ಫ್ರೆಂಡ್ಶಿಪ್ಪು ಅಂತಂದ್ರೆ. ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟ ಅನ್ನೋ ರೀತಿ ಅವನ ಮೇಲೆ ಕತ್ತಿ ಮಸಿತಾ ಇದೀರಲ್ಲ, ನೀವು ಫ್ರೆಂಡ್ಸಾ? ನಿಮ್ದು ಫ್ರೆಂಡ್ಶಿಪ್ಪಾ? ಹೂ, ಕಚ್ಚಡ ನನ್ ಮಕ್ಕಳ. ಏನಡ, ನಮ್ ಜೊತೆಯಲ್ಲಿದ್ದು ನಮಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಆ ಕಚ್ಚಡ ನನ್ ಮಗ ಸಪೋರ್ಟ್ ಮಾಡ್ತಾ ಇದೀಯ? ನನ್ನೂ ಹೊಡಿಯೋ ಮಟ್ಟಕ್ ಬಂದ್ಯಾ ನೀನು? ನಾನು ಗಂಜ ಕಡ ನಮ್ ಜೊತೆ ಇದ್ಕೊಂಡು ತಾಟ್ಪಡಿ ಕೆಲಸ ಮಾಡ್ತಿದ್ಯಾಲ. ನಾವು ನೋಡೆ ಬಿಡುವ ಬಾಡ. ಅವ್ರ ಮದ್ವೆ ನಾನ್ ಮುಂದೆ ರೀತ್ ಮಾಡಿಸ್ತೀನಿ. ಅದ್ ಯಾವ ಏನ್ ಕಿತ್ಕೊಂತೀರೋ ಕಿತ್ಕೊಂಡ್ರಣ. ಮದ್ವೆ ತಾಯಿ ಬೋಳಿ ಮಗನೇ ನಡ್ರಡ. ಬೋಳಿ ಮಗ ಹಲೋ ಸರ್, ನಾನು ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ಡಾಕ್ಟ್ರು ಮಾತಾಡ್ತಿರೋದು. ಒಂದು ಹುಡುಗನಿಗೆ ಮೂತ್ರ ಮಾಡೋ ಜಾಗಕ್ಕೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ. ನೋಡಿದವ್ರು ಯಾರೋ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಹುಡುಗ ಸತ್ತೋಗ್ಬಿಟ್ಟ ಸರ್. ಅಮ್ಮ ಪಕ್ಕಕ್ಕೆ ಜರ್ಕೋಮ್ಮ. ನೋಡಿ ಸಾಹೇಬ್ರ, ಏನಿವನ ಹೆಸರು? ನರಸಯ್ಯ. ಇವನ ವಯಸ್ಸು ಎಷ್ಟು? ಮತ್ತೆ
ಎಲ್ಲಿ ಲೇಟ್ ಬಿದ್ದದ ಇಲ್ಲಿ. ಕಾಣಿಸಿಲ್ಲ ಅಂದ್ರೆ ನಾವೇ ಮಾಡಿರೋದ ಗೊತ್ತಾಗ್ಬಿಡ್ತದೆ. ಸುಮ್ನೆ ಬಂದ್ರಡ ಹೋಗುಮ. ಕೊಡ್ದಿರೋದು ನಾವೇ ಅಂತ ಯಾರಿಗೂ ಗೊತ್ತಾಗಿಲ್ವಾ? ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಅಪ್ಪ ನಮ್ಗೆಲ್ಲ ಲಾಡ ಕಟ್ಟಿರೋನು. ನಂಗೆ ಯಾಕೋ ಜಾಸ್ತಿ ಭಯ ಆಗ್ತಿದೆ ಕಡ. ಮಣ್ಣು ಮಾಡ ಗಂಟ ಇದ್ದು ಒಂದೆರಡು ಮೂರು ದಿನ ನಮ್ಮ ಅಕ್ಕನ ಮನೆಗೆ ಹೊಂಟೋಗವ. ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ, ನಮ್ಮ ಮದುವೆ ಮಾಡ್ಸಿ ಅಂತ ಇವ್ರನ್ನ ಕೇಳಿ ತಪ್ಪಾಯ್ತೇನೋ ಅಂತ. ಸರಿ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಹಾ, ನಾವ್ ಯಾಕೆ ಇನ್ಸ್ಪೆಕ್ಟರ್ನ ಸಹಾಯ ಕೇಳಬಾರ್ದು? ನೀನ್ ಹೇಳಿದ್ದು ಸರಿನೆ, ನಾನೇ ಹೋಗಿ ಮಾತಾಡ್ತೀನಿ. ನನ್ ಮಗನ್ ಕೊಂದವ್ರು ಯಾರು ಅಂತ ಕಂಡಿಡ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ನಿನ್ ಪ್ರಯತ್ನಕ್ಕೆ ನನ್ ಮಗನ್ ಉಚ್ಚ ಉಯ್ಯ. ಇವತ್ತು ನನ್ ಮಗನ್ ಹಾಲು ತುಪ್ಪದ ದಿನ, ಇವತ್ತೇ ಅವನ ಒಪ್ಪ ಮಾಡ್ಬೇಕು ಅನ್ಕೊಂಡಿದ್ದಲ್ಲಯ್ಯ. ಕೂತಿರೋನಿಗೆ ತಿಕ್ಕನೋ ಬರ್ತದೆ, ಓಡಿರೋನು ಗೊತ್ತು ತಡೆ ನೋವು ಏನು ಅಂತ. ಏ ಪೊಲೀಸ್ ಅಪ್ಪ, ಕಂಡಿಡಿಯಕ್ ಆಗಕ್ಕಿಲ್ಲ ಅಂದ್ರೆ ಹೋಗಿ ಇದನ್ ಮಾಡು. ಇನ್ನು ಮೂರು ದಿವಸದೊಳಗೆ ಸಾಯಿಸಿದವ್ರು ಯಾರು ಅಂತ ಕಂಡಿಡಿಲಿಲ್ಲ ಅಂದ್ರೆ ನಿನ್ನು ನಿಮ್ಮ ಆಫೀಸ್ನು ಕೋಟೆ ಬಾಗಿಲು ಮಾಡಾಕ್ಬಿಡ್ತೀವಿ. ಮಾತಾಡ್ಬೇಕಂತಂದು ಏನ್ಲೇ ಅದು ವೀರಪ್ಪನ ಇರೋ ಜಾಗ ಏನಾರ ಗೊತ್ತೈತೆ ನಿನಗ? ನರ್ಸಯ್ಯನ್ ಸಾಯಿಸ್ತವ್ರು ಯಾರು ಅಂತ ಗೊತ್ತು ಸರ್? ನರ್ಸಿ, ಏನಾಯ್ತಡ? ಅಶೋಕ ಮದ್ವೆ ಮಾಡ್ಸೋಣ ಅಂದೆ ಕಡ, ಸಾಯೋ ರೀತಿ ಹೊಡೆದ್ರು. ಆ ದೇವಪ್ಪ ಇಲ್ಲೇ ಹೊಡೆದ ಕಡ, ಅದೇ ತೊಂದರೆ ಆಗಿತ್ತು. ಆಸ್ಪತ್ರೆಯಲ್ಲಿ ನೋಡಕ್ ಹೋದಾಗ ನನ್ಗೆಲ್ಲಾನು ಹೇಳ್ದ ಸರ್. ಈಗೇನ್ ಮಾಡೋಣ ಚಂದ್ರಪ್ಪ? ಮಾಡುದೇನೈತ್ರಿ ಸಾಹೇಬ್ರ, ಹೊಡೆದವ್ರು ಯಾರಂತನೂ ಗೊತ್ತಾಗೈತಿ, ಸಾಕ್ಷಿನೂ ಸಿಕ್ಕತಿ. ಇನ್ನೇನು ಅರೆಸ್ಟ್ ಮಾಡ್ಕೊಂಡು ಬಂದು FIR ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋನು ಅವ್ರ ಹಣೆ ಬರ್ದಾಗಿದ್ದಂಗೆ ಆಕತಿ. ಈ ನಾಲಾಯ್ಕ ನನ್ನ ಮಕ್ಕಳಂತೆ ಬಾಯಿಗೆ ಬಂದ ದನಿಸ್ಕೊಳ್ಳೋದು ನಿಮ್ಗೆ ಯಾಕ್ರಿ ಬೇಕಾಗೈತಿ? ತಪ್ಪಾಗುತ್ತೆ ಚಂದ್ರಪ್ಪ, ಇವನ್ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ಅವಳನ್ನ ಅಡ್ಡ ಹಾಕಿ ರೇಪ್ ಮಾಡ್ತೀವಿ ಅಂತ ಹೆದರ್ಸಿದ್ದಾರೆ. ಇವನ್ ಲವ್ಗೆ ಸಪೋರ್ಟ್ ಮಾಡ್ತಿದ್ದ ಅಂತ ಹೇಳಿ ಜೊತೆಲೇ ಇದ್ದ ಸ್ನೇಹಿತನೂ ಸಾಯಿಸಿದ್ದಾರೆ. ಅಂತದ್ರಲ್ಲಿ ಅವ್ರು ಅವನ್ನ ಕೊಲೆ ಮಾಡಿದ್ದಕ್ಕೆ ಇವನೇ ಸಾಕ್ಷಿ ಅಂತ ಇವನ್ನ ಐ ವಿಟ್ನೆಸ್ ಆಗಿ ತೋರಿಸಿದ್ದಾರೆ. ಇವನ್ನ ಸಾಯಿಸ್ತೇ ಬಿಡ್ತಾರ ಚಂದ್ರಪ್ಪ? ಸರ್, ಹಿಂಗೆಲ್ಲ ಆಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ಸರ್, ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ನನ್ನ ಹುಡುಗಿನ ಕಾಪಾಡಿ ಸರ್, ಕಾಪಾಡಿ ಸರ್.
ದಯವಿಟ್ಟು ಕಾಪಾಡಿ ಸರ್. ಸರ್ ಸರ್, ನೀನ್ ಈ ವಿಷಯನ ಎಲ್ಲೂ ಯಾರಿಗೂ ಬಾಯಿ ಬಿಡ್ಬೇಡ. ಸರಿ ಸರ್. ಒಂದು 15 ದಿವಸ ಯಾರಿಗೂ ಕಾಣದೆ ಎಲ್ಲಾದರೂ ಹೊರಟೋಗು, ನಾನು ಹೇಳ್ದಾಗ ಬಾ. ಸರ್, ನನ್ಗೆ ಯಾರು ಸಂಬಂಧಿಕರಿಲ್ಲ ಸರ್, ಇವ್ರು ಬಿಟ್ಟು ಎಲ್ಲೋಗ್ಲಿ ಸರ್. ಚಂದ್ರಪ್ಪ ಸಾಹೇಬ್ರ, ಇವನ್ನ ನಮ್ಮ ಸ್ಟೇಷನ್ ಅಲ್ಲಿರೋ ಗೋಡನ್ ಅಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ಇರಿಸಿ, ನಮ್ಮ ಸ್ಟಾಫ್ಗೆ ಹೇಳಿ. ಆಯ್ತು ಸರ್. ನಿಮ್ ಮನ್ಯಾಗ ಏನಂತ ಹೇಳ್ತಿಲ್ಲ? ಕಾಲೇಜಿಂದ ಟ್ರಿಪ್ ಅಂತ ಹೇಳ್ತೀನಿ ಸರ್. ಬಾರಪ್ಪ, ಆರಾಮಾಗಿರಕ್ಕೆ ಒಂದ ನಿಮ್ ಸೇಫ್ ಜಾಗ ಉಳಿದು ಬಿಡಿಲೆ ಸರ್. ನನ್ನ ಹುಡುಗಿ ಜೊತೆ ಮಾತಾಡ್ಬೇಕು ಅಂದ್ರೆ? ಅಯ್ಯಯ್ಯೋ, ಅದಕ್ಕೆ ಯಾಕಲೇ ಚಿಂತೆ ಮಾಡ್ತಿ? ಕಾಗದ ಬರೀ ನಿಮ್ಮಿಬ್ಬರ ಪ್ರೇಮ ವ್ಯವಹಾರಕ್ಕ ನಾನ ಪೋಸ್ಟ್ ಮನ್ ಆತಿಲ್ಲ. ಸರಿ, ನಡಿ ಒಳಗ ಆರಾಮ ಇರು. ಈಗ ಬತ್ತಿದಿಲ್ಲ ಯಾರ್ ಬಂದವ್ರು ನೋಡು? ಬಂದೆ. ನಿಮ್ಮ ಅಕ್ಕ ಬರ್ತಾವಳಿರು. ಇಂದ್ರಾ ಚಂದಾಗಿದ್ಯಾ? ಹಾ ಚಂದಾಗಿ. ಅವ ಅಪ್ಪ ಎಲ್ಲ ಚೆನ್ನಾಗಿದಾರಾ? ಎಲ್ಲರೂ ಚೆನ್ನಾಗಿ. ಇದೆಲ್ಲ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ನಿನ್ನೊಳ ಖಾತಿ ಆಯ್ತು ಕಣಮೆ. ಬಂದಿರೋ ತಮ್ಮನ ಒಳಿ ಕರಿಯದ್ಬಿಟ್ಟು ಸ್ವಂಡೆ ಸ್ವಾರೆ ಅದು ಇದು ಅನ್ಕೊಂಡ್ ಬಾಗ್ಲಲ್ಲಿ ನಿನ್ಸ್ಕೊಂಡ್ ಮಾತಾಡ್ಸಾರ? ಕರ್ಕಂಡಡಿ ಒಳಿಕೆ ಎರಡ್ ನಾಟಿ ಕೋಳಿ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನಿನ್ನೆ ಹೋಗು ಕಾರ ನೋಡ್ಕೊಂಡರಿ ಅಮ್ಮಿ. ಬಾಬಾಯ್ ಬಂದವನೇ. ಹೋಗಿ ಎಲ್ಲ ಹೋಗಿ ಇತ್ಲ ಕಡೆ ಕೈಕಾಲ್ ಮುಖ ತಕ್ಕ ಬನ್ನಿ. ಹೋಗಿ ಬನ್ನಿ. ನಾಟಿ ಕೋಳಿ ಸಾರು. ರತ್ನಕ, ಇದನ್ನ ನಿನ್ ತವ ಇಟ್ಕೊಂಡಿರು. ನನ್ ತಮ್ಮ ಬಂದವನೆ, ಅವನ್ ಕೈ ಬಾಯಿ ಸರಿ ಇಲ್ಲ, ಅವನ್ ಹೊಂಟ ಮೇಲೆ ನಾ ಬಂದ್ ಇಸ್ಕೊಂಡಿನಿ. ಉಸಾರು ಸರಿ. ನಿಂಬೆಣ್ಣ ಕಿತ್ತಳೆ ಇರೋಡ ಒಂದ ಬೇಡ ಕಣಲ್ಲಿ. ನಾಟಿ ಕೋಳಿ ಸಾರ್ಗೆ ನಿಂಬೆಣ್ಣ ಹೆಂಗಿರುದು ಗೊತ್ತಡ ನಿಮ್ಗೆ? ಕೇಳಲ್ಲ. ಬಂದ್ನೋಡ ಹೋಗುವ. ಯಾಕಡ ಉಣ್ಕೊಂಡೋಗ ಮೀರು? ಹೂಕಡ ಚಾನೆ ಹೊಟ್ಟೆ ಸುತ್ತೈತೆ. ಕೋಳಿ ಕುಯ್ಯೋರ್ ಮನೆಯಲ್ಲಿ ಕಳ್ಳರು ಊಟ ಮಾಡಬಾರ್ದು ಕಂಡ್ರೂಡ, ಮೈ ಗತ್ತಲ್ಲ. ಬಂದ್ರೂಡ ಹೋಗುವ, ಬನ್ನಿ ಬನ್ನಿ. ಇವನ್ಗೆ ನೋಡ ಆಯ್ತು. ಯಾಕ್ಲ ಹೇಳ್ದೆ ಕೇಳ್ದೆ ಎಲ್ಲ ಹೊಂಟಿದ್ದೀರಿ? ಕೋಳಿ ಸರ್ ಮಾಡಿದೀನಿ, ಉಣ್ಕೊಂಡು ಹೋಗಿರಂತೆ ಬನ್ನಿ. ತುತ್ತೆತ್ತಕ್ಕೆ ಕೈ ಸರಿ ಇಲ್ಲ, ತಿನ್ನಕ್ಕೆ ಬಾಯಿ ಸರಿ ಇಲ್ಲ, ಅಂತ ಊಟ ನಮ್ಗೆ ಯಾಕಕ್ಕ? ನಾವು ಕಳ್ಳ್ರೆ ನಿಜ. ನಿನ್ನ ನಿನ್ ಗಂಡನ ಮನೆಗೆ ಸೇರ್ಸಕ್ಕೂ ಕಳ್ತನನೇ ಮಾಡಿದ್ದು ನಿಜ. ಹಾಗಂತ ನಿನ್ ಮನೇಲಿ ಕಳ್ತನ ಮಾಡ್ತೀವಿ ಅಂತ? ನಿನ್ ಗಂಡನ ಮನೇಲಿ ನೀನ್ ಚೆನ್ನಾಗಿರು, ಹೋಗಕ್ಕ ಹೋಗ. ಇಂದ್ರ ನಡೋಡ. ಇಂದ್ರ ಇಂದ್ರ ನನ್ ಮಾತು. ಮಗನ್ ಹೊಡೆದವ್ರು ಯಾರು ಅಂತ ಗೊತ್ತಾಯ್ತರಾ? ಹ್ಮ್ ಗೊತ್ತಾಯ್ತು. ಯಾರ್ ಸ್ವಾಮಿ? ಅಪ್ಪಣ್ಣ ಇಂದ್ರ ಜೋಗಿ ದೇವಪ್ಪ. ಸ್ವಾಮಿ, ನಮ್ಮ ಹುಡುಗ್ರೆ ನಮ್ಮ ಹುಡುಗನ್ನ? ಅಶೋಕ ಅನ್ನೋ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ, ಅದಕ್ಕೆ ನಿಮ್ ಮಗ ಸಪೋರ್ಟ್ ಮಾಡ್ತಾ ಇದ್ದ. ಇವರು ದ್ವೇಷಿಸ್ತಾ ಇದ್ರು, ನಮ್ ಜೊತೆಲೇ ಇದ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತೀಯ ಅಂತ ಮಾತುಗೆ ಮಾತು ಬೆಳೆದು ಹೊಡೆದಾಟಕ್ಕೆ ಹೋಗಿ ಈ ಹೊಡೆದಾಟದಲ್ಲಿ ದೇವಪ್ಪ ನಿಮ್ ಮಗನು ಉಚ್ಚೆವಿಯ ಜಾಗಕ್ಕೆ ಒತ್ತು ಸಾಯಿಸ್ತ. ಸ್ವಾಮಿ, ಒಂದ್ ತಟ್ಟೆಲ್ ತಿಂದ ಬೆಳೆದವರು ಈ ರೀತಿ ಮಾಡಿದ್ರ ಮತ್ತೆ ಹೇಳದ್ ಮುಂದೆ ಚಚ್ಕೊಂಡ್ ಪಡ್ಕೊಂಡು ಅಳ್ತಿದ್ರು. ಅದೆಲ್ಲ ಅನುಮಾನ ಬರದೇ ಇರಲಿ ಅಂತ ಆಡಿದ ನಾಟಕ. ಈಗ ನೀವು ಹೂ ಅಂದ್ರೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಕಳಿಸ್ತೀನಿ. ಕೋರ್ಟ್ ಕಳಿಸಿದ ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮೂಗೇಟ್ ಹೊಡೆದವನು ಬಿ ಪಾರ್ಟಿ 2 ತಿಂಗಳು ಜೈಲು, ಕೊಲೆ ಮಾಡಿದವನು ಎ ಪಾರ್ಟಿ 3 ತಿಂಗಳು ಜೈಲು. 3,000 ಕೊಟ್ರೆ ಬೇಲ್ ಕೊಡ್ತಾರೆ, ಅವನ್ ಪಾಡ್ಗ ಅವನು ಆರಾಮಾಗಿ ಬಂದು ಓಡಾಡ್ಕೊಂಡಿರ್ತಾನೆ. ಈಗ ಹೇಳಿ ಏನ್ ಮಾಡ್ಲಿ ಅಂತ? ಸಾಹೇಬ್ರ, ಸಾವ್ಗ 3,000 ಬೆಲ ಅದೇ ರೀ ಕಾನೂನು. ಹಂಗಾರ ನಾನು ಆ ದೇವಪ್ಪನ ಸಾಯಿಸಿ 3,000 ರೂಪಾಯಿ ಕೊಟ್ಟು ಹೊರಗೆ ಬರ್ತೀನಿ ಬಿಡಿ. ಮೊದಲು ಅದನ್ ಮಾಡ್ರಿ. ಯಾರಿಗೂ ಗೊತ್ತಾಗದೆ ಇರೋ ಕಾದಿದ್ದು ಹೆಣ ಸಿಗದೆ ಇರೋ ರೀತಿ ಹೊಡೆದು ನಾಲೆ ಬಿಸಾಕ್ರಿ ಅನ್ನ ಮಗನ್ನ. ಕೇಸ್ ಬಂದ್ರೆ ನಾನು ನೋಡ್ಕೊತೀನಿ.
ವಿಷಯ ನಮ್ಮಲ್ಲೇ ಇದ್ರೆ ನಿಮಗೊಳ್ಳೇದು. ಸಾಯಿಸ್ತಾರೆ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಅಂತಡ. ಗೊತ್ತಾಗಿರ ಇಷ್ಟೊತ್ತಿಗೆ ಪೊಲೀಸನು ಕಾರ್ ಪುಡಿ ತುಂಬಿರೋನು. ನಾವೇನಾದ್ರು ತಿತಿಗೆ ಹೋಗಿಲ್ಲ ಅಂದ್ರೆ ನಮ್ಮ ಮೇಲೆ ಅನುಮಾನ ಬರ್ತದೆ. ಬನ್ನಿ ಹೋಗಮ್ಮ, ಬನ್ನಿ ಬನ್ನಿ ಬನ್ನಿ. ಬಂದ್ರೋಡ ಎಲ್ರೋ, ಸುಮಾರು ದಿವಸದಿಂದ ಕಾಣಿಸ್ತಾನೆ ಇರ್ಲಿಲ್ಲ. ಯಾಕೋ ಬೇಜಾರಾಗಿತ್ತು ಕಣ, ಅದಕ್ಕೆ ದೂರಷ್ಟ ಹೋಗಿದ್ಮ. ಚೆನ್ನಾಗದೆ ಹಾಕ್ಸ್ಕೊಳ್ಳ ಅಪ್ಪಣ್ಣ, ಇನ್ನೊಂದ್ಸಟ್ ಹಾಕಕ್ಕ ಅವ್ನಿಗೆ ಇದೆ ನೋಡು. ಹೊಸಿ 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 ಹಾಕು, ಹೊಸಿ ಹಾಕು. ಚೆನ್ನಾಗಿದೆ ಸಾಕು ಸಾಕು ಸಾಕಣಕ್ಕ. ಏ ಒಟ್ಟು ತುಂಬಾ ತಿನ್ನು. ಇದ್ದಿದ್ರ ಇನ್ನೊಂದ್ 400,000 ಜಾಸ್ತಿನೇ ಹಾಕ್ಸಿರೋನು. ಹೌದೌದು ಸಾಕಣಕ್ಕೋ, ತಿನ್ನು ತಿನ್ನು. ನೋಡ್ಲಪ್ಪಣ, ದೇವಪ್ಪ ಮೇಲೆ ಹಾಕಂಗ ಎಷ್ಟೊಂದು ಪ್ರೀತಿ. ನಾವು ನಾವು ಉಂತಿದೀಯ ಗೊಡ್ಡೆ ಗಡ್ಡೆ ಉಂಡು ಉಂಡು ಮಾದಪ್ಪ ಬರುವಾಗ ಹೂವೆಲ್ಲ ಗಮ್ಮೆಂದ. ಬಂದ್ರಡ ಹೊಲಕ್ ಹೋಗ್ಬಿಟ್ಟು ನೀರ್ ಕಟ್ಬಿಟ್ಟು ಬರಾಮು. ಲೇಯ್ ತಿತಿ ಊಟ ಹೋಗ್ಬಿಟ್ಟು ಯಾರೋ ಹೊರಗಡೆ ಹೋದಾರ? ಮಂಗ್ಬಡಿಯದ್ನೇ ಹೋಗು, ದೇವ್ಗಿವ ಮೆಟ್ಕಿಟ್ಕೊಬಿಟ್ಟದ. ನನ್ಗ ಆ ದೆವ್ವ ಮಟ್ಕೊಂಡದ. ಬಾ, ನಾನೇ ದೊಡ್ಡ ದೆವ್ವ ಇದ್ದಂಗವನಿ. ನಾಳೆ ಕಟ್ಟಮ್ಮ ಬಿಡಲಿ, ನಾಳೆ ಪಕ್ಕದ ಮನೆ ಶಂಕರಣ್ಣ ಕಟ್ತವನ. ನಾನು ಬರಲ್ಲಪ್ಪ, ನನಗ್ ಊಟ ಜಾಸ್ತಿ ಆಗಿ ಹೊಟ್ಟೆ ಬಿರಿಯೋ ತರ ಆಗ್ಬಿಟ್ಟದೆ. ನೀನೇ ಹೋಗ್ಬಿಡ. ಸರಿ ಬಿಡು, ನಾನೇ ಒಬ್ಬತ್ತೀನಿ. ಮಾಯಕಾರ ಓ ಮಾಯಕಾರ, ಮಾದಪ್ಪನೇ ಮೋಡಿಗಾರ, ಸೋಜುಗಾರ ಓ ಸೋಜುಗಾರ, ಮಾದಪ್ಪನೇ ಸೋಜುಗಾರ. ಯಾರದು, ಯಾರೋ ನೀವು ಯಾರಂದೆ? ಯಾರಡ ನೀವು, ಯಾರಡ ನೀವೆಲ್ಲ, ಯಾರ ನೀವು, ಯಾರಡ ನೀವೆಲ್ಲ? ಕಾಲೇ ಚಟ್ಟ ಕೊಡ್ತೀರ ಅಷ್ಟೇ ಇವಾಗ. ಯಾರ ನೀವೆಲ್ಲ, ನಾನೇ ಇಲ್ಲ ಮಾಡಿ. ಯಾರಾದ್ರೆ ಕಾಪಾಡ. ನನ್ ಮಗನ್ ಹೊಡೆದ್ ಸಾಯಿಸ್ದಲ್ಲ, ಅವನ್ ಏನ್ ತಪ್ಪು ಮಾಡಿದ್ದ? ಏನ್ ತಪ್ಪು ಮಾಡಿಲ್ಲ ಅಣ್ಣ, ನಾನೇನ್ ತಪ್ಪು ಮಾಡ್ದೆ ಅಣ್ಣ, ನಾನೇನು ಮಾಡಿಲ್ಲ ಅಣ್ಣ. ನನ್ ಮಗನ್ ಕೊಂದ್ಬಿಟ್ಟು ಎರಡೆರಡು ಸೌಂಡ್ ಅವನ್ ಎಂಜಿನ್ಕಿಂತ ಲೋಡ್ ಕೊಡ್ತಾವನೆ. ನಂಗೇನು ಮಾಡ್ಬೇಕು, ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ ಅಣ್ಣ. ಸುಮ್ನೆ ಬಿಡಲ್ಲ, ಅಚಾನಕ್ ಆಗೋಗ್ತಾನೆ. ಎಲ್ಲಡ ಇವ ನೀರ್ ಕಟ್ಟಕ್ ಹೋದ್ ಬರ್ಲೇ ಇಲ್ಲ. ಡೇ ಬಂದು ಕೆರೆ ಕಡೆ ಹೋಗಿರ್ಬೇಕು. ಈ ಅಶೋಕ ಎಲ್ಲಡ ಕಾಣಿಸ್ತಾನೆ ಇಲ್ಲ. ಅವಳ ಜೊತೆಗೆ ಏನಾದ್ರೂ ಓಡ್ಗಿಡೋದ್ನ? ಏಯ್ ನಡಿಡ, ಕಾಯತ್ತ ನೋಡಮ್ಮ.
ಇವ್ರಪ್ಪ ಇಲ್ಲೇ ಕೂತನ್ ಕೇಳ ಮಾಡಿ ಕೇಳನ್ ಬಾ. ಏನ್ರು ಎಲ್ಲಿ ನಮ್ ದೇವ ಕಾಣಿಸ್ತಾ ಇಲ್ಲ, ಎರಡ್ ಮೂರ್ ದಿನ ಆತು. ನಾವೆಲ್ಲ ನೀವ್ ಅವನ್ನ ಊರಿಗೆ ಕಳ್ಸಿದೀರಾ ಅನ್ಕೊಂಡಿದ್ವು. ಊರ್ಗೋದ್ರೆ ನಿಮ್ಗೆ ಹೇಳ್ದೆ ಹೋಯ್ತಾನಾ? ಹ್ಮ್, ಯಾವ್ದಕ್ಕೂ ಇರ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದ್ ಕಂಪ್ಲೇಂಟ್ ಬರ್ದ್ ಬಿಸಾಕಿ. ಅಲ್ಲ ಕಣ್ಣ, ನರ್ಸೈನ್ ಸಾಯಿಸ್ತವ್ರೆ ಯಾರು ಅಂತ ಇನ್ನು ಗೊತ್ತಾಗಿಲ್ಲ, ಇನ್ನೊಂದ್ ಮಗನ್ ಹುಡ್ಕೊಟ್ಟಾರ ಅವ್ರು. ಅವ್ರ ಆಗಾಗ ಪೊಲೀಸ್ ಸ್ಟೇಷನ್ ಹೋಗಿ ಸತ್ಯ ಏನು ಅಂತ ವಿಚಾರಿಸಿದ್ರೆ ಗೊತ್ತಾಯ್ತಿತ್ತು. ಹೋದವನ್ ಹೋದ, ಸಾಯಿಸ್ತವನ್ ಕಟ್ಕೊಂಡ್ ನಮ್ಗೇನು ಅನ್ಕೊಂಡು ಅವ್ರು ಹೋಗೋದು ಬಿಟ್ಬಿಟ್ರು, ಕೇಳೋದು ಬಿಟ್ಬಿಟ್ರು. ಅವ್ರ ತರ ನಿನಗೂ ಆಗ್ಬಾರ್ದು ಅಂತ ಯಾವ್ದಕ್ಕೂ ಇರ್ಲಿಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಕಂಪ್ಲೇಂಟ್ ಬರ್ ತಿಳಿಸು. ಹೌದಮ್ಮ, ಅವ್ರು ಹೇಳೋದು ಸರಿನೇ. ಯಾವ್ದಕ್ಕೋ ಪೊಲೀಸ್ ಹತ್ರ ಹೋಗಿ ವಿಷಯ ತಿಳಿಸುಮ್ಮ. ಏನ್ ಅಶೋಕ ಇಲ್ಲ ಕಾಣಿಸ್ತಾ ಇಲ್ಲ ಕಾಲೇಜಿಂದ ಏನೋ ಟ್ರಿಪ್ ಅಂತ ಅಲ್ಲಿಗೆ ಹೋಗಮೆ. ಟ್ರಿಪ್ಪ ಲವರ್ನ ಬಿಟ್ಟು ಅವನಪ್ನೆ ಅಂಗಡ ಹೋಗದ? ಸೇಟು ಪೈಸಾ ಪೈಸಕ್ಕೂ ಲೆಕ್ಕ ಹಾಕೋನು ಇನ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ದಾನ? ಅದು ಸರಿ ಏನಪ್ಪ, ಬನ್ನಿ ಹೋಗಮ್ಮ. ಬಡ ಏನವ ಕೂಸೆ ಅನ್ನಿಲ್ಲವ ಸರ್? ನೀವೇನ್ ಸರ್ ಇಲ್ಲಿ, ಯಾರನ್ನಾದ್ರೂ ನೋಡ್ಬೇಕಿತ್ತ? ಇಲ್ಲವ, ನಾನ್ ನಿನ್ನ ಸಂಬಂಧ ಬಂದಿನಿ, ತಗೋ ಈ ಪತ್ರನ. ಏನ್ ಸರ್ ಇದು? ನಿನ್ನ ಹುಡುಗ ನಿನ್ನ ಸಂಬಂಧ, ಇದನ್ನು ಕೊಟ್ಟು ಬಾ ಅಂತ ಹೇಳಿ ಕಳ್ಸ್ಯಾನ. ಎಲ್ಲಿ ಸರ್ ಅವನು, ಕಾಣಿಸ್ತಾನೆ ಇಲ್ಲ. ಅವನಿಗೇನೂ ಆಗಿಲ್ಲ, ಅವ ಆರಾಮ ಅದಾನ, ನಿನ್ನ ಜ್ಞಾನದೊಳಗ ಅದಾನ. ಈ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಬಗೆಹರಿತನ ನೀವಿಬ್ರು ಹಿಂಗೇ ಇರಿ. ಒಂದೊಳ್ಳೆ ದಿನ ನೋಡಿ, ನಮ್ಮ ಸಾಹೇಬ್ರು ನಾನು ಸೇರಿ ನಿಮ್ಮಿಬ್ಬರು ಮದುವೆ ಮಾಡೋ ಜವಾಬ್ದಾರಿ ನಮ್ದು. ಅಲ್ಲಿ ಮಟ್ಟ ನಿಮ್ಮಿಬ್ಬರು ಪ್ರೇಮ ಕತೆ ಹಿಂಗ ಪತ್ರದ ಮೂಲಕ ನಾ ಮುಂದುವರಲಿ. ನಾ ಇನ್ನು ಬರಲೇವ? ನೀವು ಬಂದ್ರೆ ಆರ್ ಜನನು ಒಟ್ಟಿಗೆ ಬತ್ತಿದ್ರಿ, ಒಬ್ರೊಬ್ರ ಯಾವಾಗ ಬಂದಿದ್ರಿ? ಇಲ್ವಾ, ಎಲ್ಲ ಹೋಗಿರ್ಬೋದು. ಚಂದ್ರಪ್ಪ ಸಾಹೇಬ್ರ, ಮಗ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ ಆ ದೇವಪ್ಪನ ತಂದೆ ತಾಯಿ. ಅವ್ರನ್ನ ಯಾರಿಗೂ ಗೊತ್ತಿಲ್ದಾಗೆ ಬರಕ್ ಹೇಳಿ. ಎಲ್ಲಿಗ್ರಿ ಸರ್? ನಮ್ ಮಗ ಸಿಕ್ಕದ್ನ ಸಾಹೇಬ್ರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈಜ್ ಬರುತ್ತೇನ್ರಿ? ನಂಗ್ ಬರ್ತದೆ ಸಾ. ಹಾಗಾದ್ರೆ ನೆಗದ್ ನೋಡಿ ಸಿಗ್ಬಹುದು. ಏನ್ ಹೇಳ್ತಾ ಇದ್ದಾರೆ ಸಾಹೇಬ್ರೆ? ನಿಮ್ ಮಗನ್ನ ಹೊಡೆದಾಕಿ ಹೊಳೆಗ್ ಬಿಸಾಕಿ 15 ದಿವಸ ಆಯ್ತು. ಈಗಾಗ್ಲೇ ಮೀನು ಮೊಸಳೆಗೆ ಆಹಾರ ಆಗೋಗಿತ್ತಾನೆ. ಯಾರ ಬುದ್ಧಿ ನನ್ ಮಗನ್ ಹೀಗ್ ಮಾಡಿದ್ದು? ಜೋಗಯ್ಯ ಜೋಗಯ್ಯ ಬುದ್ಧಿ ಹೇಳ್ತಾ ಇದ್ರು. ಅವರಿಬ್ರು ಒಂದ್ ತಾಯಿ ಮಕ್ಕಳು ಇದ್ದಂಗಿದ್ರು ಬುದ್ಧಿ ಇದ್ದಂಗಿದ್ರು ಒಬ್ಬಳಿಗೆ ಹುಡ್ದವ್ರ ಅಲ್ವಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಬುದ್ಧಿ. ಅಶೋಕನ್ನ ಹುಡುಗ ಒಂದ್ ಹುಡುಗಿನ ಪ್ರೀತಿ ಮಾಡ್ತಿದ್ದ.
ನಿಮ್ಮ ಹುಡುಗ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದ, ಅವರೆಲ್ಲ ದ್ವೇಷ ಮಾಡ್ತಿದ್ದ. ನಿಮ್ಮ ಹುಡುಗ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಗುಂಪಲ್ಲಿ ಗಲಾಟೆ ಆಗಿ ಹೊಡೆದಾಟನೂ ಆಗಿತ್ತು. ಅದನ್ನೇ ಮನಸ್ಸಲ್ಲಿಟ್ಕೊಂಡಿದ್ದ ಜೋಗಿ ಜಿದ್ದ ಸಾಧಿಸಿ ರಾತ್ರೋ ರಾತ್ರಿ ನಿಮ್ಮ ಮಗನ ಹೊಡೆದು ನಾಳೆಗೆ ಬಿಸಾಕ್ತ. ಅವನೇ ನಿಮ್ಮ ಮಗನ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಅನುಮಾನದ ಮೇಲೆ ಅರೆಸ್ಟ್ ಮಾಡಿದ್ರೆ ಕೇಸ್ ನಿಲ್ಲ. ನರ್ಸಯ್ಯನ ಸಾವಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ರೀ. ನರ್ಸಯ್ಯನ ಹೊಡೆದಿದ್ದು ಸೂಳೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅಲ್ಲ ರೀ, ಗಂಡಸಾದವನು ಯಾವನಾದರೂ ಉಚ್ಚೋಯ ಜಾಗಕ್ಕೆ ಹೊಡೆದು ಸಾಯಿಸ್ತಾನ. ಇಷ್ಟೆಲ್ಲ ಕತೆ ಗೊತ್ತಾದ ಮೇಲೆ ಅಶೋಕನ ತಾಯಿ ತನ್ನ ಮಗನ್ನ ಜೋಪಾನ ಮಾಡಿಕೊಂಡ್ಲು. ಈಗ ನೀವು ಹೇಳಿ, ಜೋಗಿನ ಜೋಳಿಗೆಯಲ್ಲಿ ಹಾಕ್ಕೊಂಡು ಓಡಾಡ್ತೀರಾ ಇಲ್ಲ ಜೋಪಾನ ಮಾಡ್ತೀರಾ? ತಲೆ ತಲೆಗೆ ತಲೆ ಸ್ವಾಮಿ, ತಲೆಗೆ ತಲೆ. ತೆಗೀರಿ, ಟೈಮ್ ನೋಡಿ ತೆಗೀರಿ. ಯಾರಿಗೂ ಗೊತ್ತಾಗದೇ ಇದ್ದಾಗ ಹೊಡೀರಿ. ನೋಡ್ರಿ, ರಾತ್ರಿ 3 ಗಂಟೆಯಿಂದ 5 ಗಂಟೆವರೆಗೂ ಒಳ್ಳೇನಿದ್ದೆ, ಒಂಥರ ಯಮಗಂಡು ಕಾಲ ಇದ್ದಾಗೆ. ಆ 2 ಗಂಟೆ ಟೈಮಲ್ಲಿ ಹೊಡೆದು ಮೂಸಿ ಹುಲ್ಲಿನ ಮೆದೆಗಾಕಿ ಬೆಂಕಿ, ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ವಿಷಯ ನಿಮ್ಮಲ್ಲೇ ಇದ್ರೆ ಒಳ್ಳೆಯದು, ಇಲ್ಲ ಅಂದರೆ ನಿಮ್ಮ ಬಾಯಿಗೆ ನೀವೇ ವಿಷ ಬಿಟ್ಕೊಂಡೆ. ಜೋಗಿ, ಅಲ್ಲಿ ಇಂದ್ರ ಕುಡಿದ್ಬಿಟ್ಟು ಬಿದ್ದೋಗ್ಬಿಟ್ಟವ್ನೆ, ಕರ್ಕೊಂಡ್ಬರೋ ಬಾ. ಏ ಬಾ ಅಂದ್ರೆ ಒಬ್ಬರ ಕೈಲಿ ಹಾಕಿಲ್ಲ. ಎದಳು ಕುಡಿದ್ಬಿಡ್ತು. ವಾಲ್ತಾ ಬಿದ್ದೋಗ್ಬಿಟ್ಟ ಕಣ ಬಾ. ಅಷ್ಟು ಬೇಕಾದ ಕೂಡ್ ಬಿಡಕ್ ಬಡಿ ಮಗವ. ಎಲ್ಲೇ ಕನ್ನಡಿ ಇಲ್ಲ ಇಲ್ಲ ಅಂತ ಇನ್ನೂ ಎಷ್ಟು ದೂರ ಬೇಕು. ಎಲ್ಬಿಡ ಇವಾಗ ಕಾಣಿಸ್ತಾನೆ ಇಲ್ಲ. ಇಂದ್ರ ಇಂದ್ರ ಆ
ನಾನೇನು ಮಾಡಿಲ್ಲ ಕಣಕ, ಬಿಟ್ಬಿಡಕ್ಕ ಜೋಗಿಂಗ್ ಸಾಯಿಸಿದ್ ನಾನಲ್ಲ ಕಣಕ. ಅಯ್ಯೋ ಅಣ್ಣ, ನಾನೇನು ಮಾಡಿಲ್ಲ ಕಣಣ್ಣ, ಬಿಟ್ಬಿಡೋಣ. ಅಯ್ಯೋ ನನ್ನ ಮಗನ ಜೊತೆ ನೀಯತ್ತಾಗಿ ಇಟ್ಕೊಂಡು ಬಟ್ಟಿ ಮಗನೆ ನನ್ನ ಮಗನ ಕೊಂದು ಬಿಟ್ಟಿಯಲ್ಲ. ಏನೋ ನನ್ನ ಮಗ ಏನೋ ಮಾಡಿದ್ದಾರೆ. ನನ್ನ ಮಗನ ಬದುಕ್ ಬಂದ್ಬಿಟ್ಟು ಬದುಕ್ ಹೋಗಿ ಚಂದ್ರಪ್ಪ ಸರ್, ಏನಾರ ಮಾತಾಡ್ರಿ. ನಾ ಏನ್ ಮಾತಾಡ್ರಿ ಸಾಹೇಬ್ರ, ನೀವು ಟೇಷನ್ಗೆ ಬಂದು ಇಷ್ಟು ದಿವಸದ ಮೇಲೆ ಇವತ್ತ ನಾ ಖುಷಿ ಅನ್ನೋದು ನೋಡಕತ್ತೀನ್ರಿ. ಈ ಖುಷಿ ಹೆಂಗ ಉಳಿಬೇಕು ಅಂತಂದ್ರ ನಾ ಒಂದ್ ಮಾತು ಹೇಳ ಸಾಹೇಬ್. ಹೇಳಿ. ನೀವು ಮೊದಲು ಟ್ರಾನ್ಸ್ಫರ್ ಆರ್ಡರ್ ತಗೊಂಡು ಈ ಊರು ಬಿಟ್ಟು ಹೊರಟು ಬಿಡುದು ಉತ್ತಮ ಅಂತ ನನಗನ್ಸತ್ ಸರ್. ಯಾಕಂದ್ರ ಏನು ಬೇಕಾದ್ರೂ ಮಾಡಕ್ ರೆಡಿ ಇರೋ ಆ ಜನ ನೀವೇ ಈ ಕೊಲೆಗಳಿಗೆ ಸೂತ್ರಧಾರ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರ ನಿಮ್ಮ ಮನೆಗೆ ಬೆಂಕಿ ಬಿಡೋದು ಗ್ಯಾರಂಟಿ ನೋಡ್ರಿ ಸರ್. ಮುದ್ದಾದ ಮಕ್ಕಳು, ಒಳ್ಳೆ ಹೆಂಡತಿ, ಸುಖ ಸಂಸಾರ, ಹಾಳಾಗ್ ಹೋಗುದ್ ಬೇಡ ಅಂತ ನನ್ನ ವಿಚಾರ. ದೊಡ್ಡೋರು ನೀವು ಹೇಳ್ತಾ ಇದ್ದೀರಿ, ಹಾಗೆ ಮಾಡೋಣ ಬಿಡ್ರಿ. ಏನಿದು ಅಸಹ್ಯ, ತೂರಾಡೋ ರೇಂಜ್ ಕುಟ್ಕೊಂಡು ಬಂದಿದ್ದೀರಲ್ಲ, ಒಂದ್ ಲಿಮಿಟ್ ಬೇಡ್ವಾ? ಲಿಮಿಟ್ ಮೀರೋಗಿದ್ದವ್ರಿಗೆ ಇವತ್ತು ದಿ ಎಂಡ್ ಅನ್ನೋ ಬೋರ್ಡ್ ಹಾಕ್ಬಿಟ್ಟೆ, ಅದಕ್ಕೆ ನಾನ್ ಲಿಮಿಟ್ ಮೀರೋಗಿದ್ದೀನಿ. ಏ ಅನು, ನಾನು ಟ್ರಾನ್ಸ್ಫರ್ ತಗೊಳ್ಳೋಣ ಅಂತಿದ್ದೀನಿ. ಮೊದ್ಲ ಕೆಲಸ ಮಾಡಿ, ಈ ಸ್ಟ್ರೈಕು, ಗಲಾಟೆ, ಜನ ಮಾತಾಡೋದು ಎಲ್ಲ ಸಾಕಾಗ್ಬಿಟ್ಟಿದೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಬನ್ನಿ. ನೀವು ಒಂದ್ ಸಣ್ಣ ಕೆಲ್ಸ ಇದೆ, ಮುಗಿಸ್ ಬರ್ತೀನಿ ಬಾ. ಬಾಗಲಕ್ಕು ಕಾನ್ ಯಾರಪ್ಪ ಅದ? ಸರ್ ನೀವ? ಸರ್ ಏನ್ ಸರ್ ಇಷ್ಟೊತ್ತಲ್ಲಿ? ಬೋರ್ ಹೊಡಿತಾ ಇತ್ತು ಸೇಟು, ಅದಕ್ಕೆ ಬಂದ. ಸೇಟು, ಈ ಊರಲ್ಲಿ ಒಂದಷ್ಟು ಕೊಲೆಗಳಾಯ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನನ್ನ ಬಗ್ಗೆ ಸ್ಟ್ರೈಕ್ ಮಾಡಿ ಜನ ನನ್ನ ನಾಮರ್ದ ನಾಲಾಯ್ಕು ಅಂತ ಕ್ಯಾಕರ್ಸಿ ಚೀ ತೂ ಅಂತ ಉಗಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಸೇಟು ಗೊತ್ತಿಲ್ಲ ಸರ್.
ಇಷ್ಟಕ್ಕೆಲ್ಲ ಕಾರಣ ನಿನ್ನ ಮಗಳು ಸೇಟು. ನಿನ್ನ ಮಗಳು ಕಾಳಿ ಬೀದಿಯಲ್ಲಿರೋ ಹುಡುಗನ್ನ ಲವ್ ಮಾಡ್ತಿದ್ದ. ಅದು ಅವನ ಸ್ನೇಹಿತರಿಗೆ ಇಷ್ಟ ಆಗ್ಲಿಲ್ಲ. ಅದು ಮಾತಿಂದ ಮಾತು ಶುರುವಾಗಿ ಹೊಡೆದಾಟಕ್ಕೋಗಿ ಹೊಡೆದಾಟದಿಂದ ಕೊಲೆ ತನಕ ಬಂತು. ಸೇಟು, ಈಗಾಗಿರೋ ಅಷ್ಟು ಕೊಲೆಗಳಿಗೆ ಕಾರಣ ನೀನು, ನೀನ್ ಜನ್ಮ ಕೊಟ್ಟರೋ ನಿನ್ನ ಮಗಳು. ಈ ವಿಷಯ ಏನಾದರೂ ಊರಿನ ಜನಕ್ಕೆ ಗೊತ್ತಾದ್ರೆ ಇರೋ 12 ಸೇಟು ಮನೆಗೂ ಬೆಂಕಿ ಹಚ್ಚಿ ಧ್ವಂಸ ಮಾಡಿಬಿಡ್ತಾರೆ. ಸೇಟು ಏನೂ ಕಿತ್ಕೊಳಕಾಗಲ್ಲ. ಸೇಟು, ಮಜಾ ಏನು ಗೊತ್ತಾ? ನಾಳೆ ಬೆಳಿಗ್ಗೆ ನಿನ್ನ ಮಗಳಿಗೂ ಅವನಿಗೂ ಮದುವೆ. ಸೇಟು, ಮದುವೆ ಮಾಡಿಸ್ತಾ ಇರೋನೆ ನಾನು. ಸೇಟು, ನಾಳೆ ಬೆಳಿಗ್ಗೆ ಅವರೇನಾದರೂ ಮದುವೆ ಮಾಡಿಕೊಂಡು ಓಡೋದ್ರೆ ಕೊಲೆಗಳಾಗೋದಕ್ಕೆ ಲವ್ ಕಾರಣ, ಲವ್ಗೆ ನಿನ್ನ ಮಗಳೇ ಕಾರಣ ಅಂತ ಅಲ್ಲೂ ನಿನ್ನ ಬುಡಕ್ಕೆ ಬರುತ್ತೆ. ಸೇಟು, ಇಷ್ಟೆಲ್ಲ ಗೊತ್ತಾದ ಮೇಲೆ ಒಂದು ವೇಳೆ ನಿನ್ನ ಮಗಳು ಅವನು ನನಗೆ ಬೇಡ ಅಂತ ಕೈ ಕೊಟ್ಟರೆ ಹುಡುಗ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಹಾಗೂ ಅವನು ಸೂಸೈಡ್ ಮಾಡಿಕೊಂಡು ಸಾಯಲಿಲ್ಲ ಅಂದರೆ ನಾನೇ ಸಾಯಿಸ್ಬಿಟ್ಟು ಸೂಸೈಡ್ ಅಂತ ಪ್ರೂವ್ ಮಾಡ್ತೀನಿ. ಸೆಟು, ನಿನ್ನ ಕೇಸ್ ಕಳಾಸ್. ಈಗ ಹೇಳು ಸೆಟು, ಏನ್ ಮಾಡೋಣ? ಸರ್, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದೇ ಹೊರತು ಕೆಟ್ಟ ತಂದೆ ತಾಯಿಗಳಿರೋಲ್ಲ ಸರ್. ಮಕ್ಕಳು ಕೆಟ್ಟವರಾದ್ರು ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸೋದು ನಾವ್ ತಾನೆ ಸರ್. ಸರ್, ದಯವಿಟ್ಟು ನಮ್ಮನ್ನು ಕಾಪಾಡಿ ಸರ್. ನನ್ನ ಮಗಳು ಈ ಮಟ್ಟಿಗೆ ಕೇಳಿದ್ದಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾಳೆ ಈ ವಿಷಯ ಊರಿನವ್ರಿಗೆಲ್ಲ ಗೊತ್ತಾಗಿ ನನ್ನ ಮಗಳು ಅವನ ಜೊತೆ ಓಡೋ ಹೋಗಿ ಅವಮಾನದಿಂದ ಸಾಯೋದ್ರ ಬದಲು ನಾನು ನನ್ನ ಹೆಂಡತಿ ಈಗಲೇ ಇಲ್ಲೇ ವಿಷ ಕುಡಿಸ್ತೀವಿ ಸರ್. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಮರ್ಯಾದೆ ಉಳಿದ್ರೆ ಸಾಕು. ದಯವಿಟ್ಟು ನಮಗೆ ಸಹಾಯ ಮಾಡಿ ಸರ್. ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಸರ್ ಸರ್, ಏರಕ್ಕೋ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್, ಏರಕ್ಕೋ ಸರ್. ಸರ್, ನಮಗೂ ಈ ವಿಷಯಕ್ಕೂ ಯಾವ ಸಂಬಂಧ ಇಲ್ಲ ಸರ್. ಆ ಹುಡುಗ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು, ಆ ರೀತಿ ಮಾಡಿ ಸರ್. ಸರ್, ನಮ್ಮನ್ನು ಕಾಪಾಡಿ ಸರ್. ಇಷ್ಟೊತ್ತಿನಾಗ ಯಾರಪ್ಪ ಸ್ಟೇಷನ್ ಫೋನ್ ಮಾಡೋರು? ಹಲೋ, ಯಾರು? ಚಂದ್ರಪ್ಪ. ಆಯ್ತು ಸರ್. ಸೆಟು, ನಾನು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಶೀತಲ್, ಸಾಹೇಬ್ರ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಮ್ಮಿಬ್ರನ್ನ ಒಂದು ಮಾಡೋಕ್ಕೋಸ್ಕರ ನನ್ನ ಎಸ್ ಸೇಫ್ ಆಗಿ ನೋಡ್ಕೊಂಡಿದ್ದಾರೆ ಗೊತ್ತಾ? ಅಡಿ, ನಮ್ಗೆ ಈ ಊರು, ಈ ಓದು, ಈ ಜನ, ಇದ್ಯಾವುದು ಬೇಡ. ನಾನು ನಿನ್ನ ಕೂಲಿ ಮಾಡಿದ್ರೆ ಸಾಕ್ತೀನಿ. ಮದುವೆ ಮಾಡ್ಕೊಂಡಿಲ್ಲ, ದೂರ ಹೋಗ್ಬಿಡೋಣ. ಬಾ ಶೀತಲ್, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಬಾ ಶೀತಲ್. ಶೀತಲ್,
ದೊಡ್ಡ ತಪ್ಪ. ತೆವಲು ಅದೇನೋ ಚೂಲು ಅಂತಾರಲ್ಲ ಅದು, ಅದ್ಯಾಕೋ ಗೊತ್ತಿಲ್ಲ ದಿನ ಹಾಕೋ ಯೂನಿಫಾರ್ಮ್ ಬಿಟ್ಟು ಬಣ್ಣ ಬಣ್ಣದ ಬಟ್ಟೆ ಹಾಕೊಳ್ಳೋ ವಯಸ್ಸಿಗೆ ಬಂದ್ರೆ ಮುಖದ ಮೇಲಿರೋ ಮೀಸೆ ನೋಡಿ ಮೈಯೆಲ್ಲ ಒಂಥರ ರೋಮಾಂಚನ, ಪಂಚರಂಗಿ ಹುಳುಗಳು ಓಡಾಡ್ದಂಗಾಗುತ್ತೆ. ಅವನ್ನ ನಮ್ಮ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ, ಪ್ರೀತಿ ಆಗುತ್ತೆ, ಕೈ ಕೈ ಟಚ್ ಆಗುತ್ತೆ, ಮೈ ಮೈ ಟಚ್ ಆಗುತ್ತೆ, ತಪ್ಕೋತೀವಿ ಮುತ್ಕೊಡ್ತೀವಿ, ಕೊನೆಗೆ ಇಬ್ರು ಸರಿ ಮಲ್ ಅಸೆ ಆಗುತ್ತೆ ಸರ್. ನನ್ನ ನಾನು ನೆನ್ಸ್ಕೊಂಡ್ರೆ ಅಸೆ ಆಗುತ್ತೆ. ಯಾರು ಏನು ಅಂತ ತಿಳ್ಕೊಳ್ದೆ ನನ್ನಂತ ಎಷ್ಟು ಜನ ಹೆಣ್ಮಕ್ಳು ಇರ್ಬೇಡ ಸರ್, ತೆವಲಕ್ ಬಿದ್ದವರು ನಮಗೋಸ್ಕರ ಎಲ್ರು ಬಿಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅಯ್ಯೋ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಏಮಾರಿದ್ರು ಮದ್ವೆಗ್ ಮುಂಚೆ ಎರಡ್ ಮಕ್ಕಳನ್ನ ಕೈ ಕೊಡೋದ್ ಗ್ಯಾರಂಟಿ ಸರ್. ಗಂಡಸರ್ ಪ್ರೀತಿ ಮಲಗೆದ್ದಳೋ ತನಕ ಮಾತ್ರ ಸರ್, ಆಮೇಲೂ ಅವನ್ ಪ್ರೀತಿ ತೋರ್ಸಿದ್ರೆ ಅವನಕ್ಕಿನ್ನೂ ಸಮಾಧಾನ ಆಗಿಲ್ಲ ಅಂತ. ಅವನ್ ಪ್ರೀತಿ ಅಕ್ಕರೆ ಇದೆಲ್ಲ ಎರಡು ಮಕ್ಕಳಾಗೋ ತನಕ ಮಾತ್ರ ಸರ್, ಆಮೇಲೆ ನಡೆಯೋದು ಕಾಟಾಚಾರ ಕಾಮ ಕೇರ್ಲೆಸ್ ಪ್ರೀತಿ, ಕೇರ್ಲೆಸ್ ಪ್ರೀತಿ ಸರ್ ಸರ್. ಹುಡುಗಿರು ಯಾವಾಗ್ಲೂ ಸತ್ಯ ಹೇಳಿ ಪ್ರೀತಿ ಮಾಡ್ತೀವಿ, ಆದ್ರೆ ಈ ಗಂಡು ಅನ್ನೋ ಒಬ್ಬ ಕಚ್ಚಡ ನಮ್ ಮಗನು ಪ್ರೀತಿ ಮಾಡುವಾಗ ಸತ್ಯ ಹೇಳಲ್ವಲ್ಲ ಯಾಕ್ ಸರ್? ಫ್ರೀಯಾಗಿ ಎಲ್ಲ ಮುಗಿಸ್ಕೋಬಹುದು ಅಂತಾನ? ನಾನು ಇವನ್ ಕುಲ ಗೋತ್ರ ಯಾವುದನ್ನು ನೋಡ್ದೆ ಪ್ರೀತಿ ಮಾಡಿದೆ, ಸಿನ್ಸಿಯರ್ ಆಗಿ ಮಾಡಿದೆ. ನಾನು ಪ್ರೀತಿ ಮಾಡಿದ್ದು ಇಂಥವನ್ನ ಅಂತ ಅಸಹ್ಯ ಆಗ್ತಾ ಇದೆ ಸರ್. ಹಂಗೆಲ್ಲ ಮಾಡಬೇಡ ಶೀತಲ್, ಮುಟ್ಬೇಡ ಮುಟ್ಬೇಡ, ಹತ್ರ ಬರಬೇಡ ಹತ್ರ ಬರಬೇಡ, ನಿನ್ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ನಾನು ತಪ್ಪು ಮಾಡಿದೆ, ನಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡಿಬಿಟ್ಟೆ, ನನಗೆ ನಾನೇ ಮೋಸ ಮಾಡಿಕೊಂಡೆ. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೋಬೇಕು. ಇದೇ ಕರೆಕ್ಟು, ಇದು ನಾನು ಮಾಡಿದ ತಪ್ಪಿಗೆ ತಪ್ಪು 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 ತಪ್ಪು, ಇದು ನಮ್ಮ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ ತಪ್ಪಿಗೆ ತಪ್ಪು 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 ತಪ್ಪು, ಇದು ಕಚ್ಚಡ ಪ್ರೀತಿ ಅನ್ನೋ ತಪ್ಪಿಗೆ ಸರ್ ತಪ್ಪು 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 ತಪ್ಪು, ಜೋಶ್ ಎಲ್ಲ ಮಾಡಿಬಿಟ್ಟೆ ಸರ್. ಮುಂದೆ ಈ ತರ ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಸರ್ ಸರ್ ಈ ಲವ್ ಗಿವೆಲ್ಲ ಯಾವುದು ಬೇಡ ಸರ್, ನನ್ನ ತಂದೆ ತಾಯಿನೇ ಇಲ್ಲದ ಮೇಲೆ ನಾನು ಯಾವ ಸುಖಕ್ಕಾಗಿ ಬದುಕಲಿ? ನನಗಿವ್ನು ಬೇಡ ಸರ್, ನನಗಿವ್ನ್ ಬೇಡ ಸರ್, ಬೇಡವೇ ಬೇಡ ಬೇಡ. ಶೀತಲ್ ಹಂಗ ಹೇಳ್ಬೇಡ ಶೀತಲ್, ನಿನ್ಗೋಸ್ಕರ ನನ್ನ ಸ್ನೇಹಿತನೆಲ್ಲ ದೂರ ಮಾಡಿ ಅವ್ರನ್ನ ಕಳ್ಕೊಂಡು ನನ್ನ ಜೀವನ ಕೈಲಿ ಇಟ್ಕೊಂಡಿದ್ದೀನಿ ಶೀತಲ್, ಈಗ ನೀನ್ ಬಿಟ್ರೆ ಬೇರೆ ಯಾರಿಲ್ಲ ಶೀತಲ್. ಸರ್ ನೋಡಿ ಸರ್, ಅವ್ರಪ್ಪ ಹೆಂಗ್ ತಲೆ ಕೆಟ್ಸೋರ್ ಅಂತ ನೀವ್ ಅವ್ರ ಮಾತು ಹೇಳಿ ಸರ್, ಸರ್ ದಯವಿಟ್ಟು ಪ್ಲೀಸ್ ಸರ್. ಕಾಲಕ್ ಬಿಚ್ಚ ಕೇಳ್ಕೊತೀನಿ ಸರ್, ನನ್ ಕೈ ಮುಗಿದ್ ಕೇಳ್ಕೊತೀನಿ, ಇವನನ್ನ ನಾನಿನ್ ದೂರ ಮಾಡಿ ಸರ್, ಇವನನ್ನ ದೂರ ಮಾಡಿ. ಇಲ್ಲ ಶೀತಲ್ ಸರ್, ಇವನನ್ನ ದೂರ ಮಾಡಿ ಸರ್, ನಮ್ಮಿಬ್ರನ್ನ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಿ, ಇವಾಗ ದೂರ ಮಾಡೋ ಯೋಚನೆ ಮಾಡ್ಬೇಡಿ ಸರ್, ನನ್ಗೆ ಇವಳು ಬಿಟ್ಟು ಇರಕ್ ಆಗಲ್ಲ ಸರ್. ಸರ್ ಇವನ್ ಇರೋದ್ರಿಂದ ಇಷ್ಟೊಂದೆಲ್ಲ ಆಗಿರೋದು ಸರ್, ಇವನ್ ಬದುಕಿದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ. ನಮ್ಮ ಅಪ್ಪಗೆ ಹೇಳಿ ಇನ್ನೂ 3-4 ಲಕ್ಷ ಕೊಡಿಸ್ತೀನಿ ಸರ್, ಸಾಯಿಸ್ಬಿಡಿ ಮುಗಿಸ್ಬಿಡಿ.
ಉಳಿಸ್ಬೇಡಿ ಸರ್ ಇವನ್ನ. ಇವ್ನ್ ಬದುಕಿದ್ರೆ ತುಂಬಾನೇ ಡೇಂಜರು. ಹೊಡ್ದಾಕಿ ಸರ್ ಇವನ್ನ, ಸಾಯಿಸ್ಬೇಡಿ ಇವನನ್ನ. ಚಂದ್ರಪ್ಪ ಸಾಹೇಬ್ರ, ಈ ಹುಡುಗಿನ ಕರ್ಕೊಂಡೋಗಿ ಮನೆಗೆ ಬಿಡ್ರಿ. ಅಲ್ಲ ಸಾಹೇಬ್ರ, ನೀವ್ ಚಂದ್ರಪ್ಪ ಹೇಳ್ದಷ್ಟು ಮಾಡ್ರಿ. ಆಯ್ತು ಸರ್, ಬಾವಾ ಬಾ. ಚಂದ್ರಪ್ಪ, ಕಾರಲ್ಲಿ ಒಂದ್ ದುಡ್ಡಿನ ಗಂಟಿದೆ, ಅದನ್ನ ನೀವು ತಗೊಂಡೋಗಿ. ಆಯ್ತು ಸರ್. ಸರ್ ಸರ್ ಹೋಗ್ತಾಳೆ ಸರ್, ಸರ್ ಹೋಗ್ಬೇಡ ಅಂತ ಹೇಳಿ ಸರ್, ಸರ್ ಹೋಗ್ತಾಳೆ ಸರ್. ಶೀತಲ್ ಹೋಗ್ತಾಳೆ ಸರ್, ಹೋಗ್ಬೇಡ ಅಂತ ಹೇಳಿ ಸರ್. ಶೀತಲ್ ಶೀತಲ್ ಸರ್, ಅವ್ರು ಬಿಟ್ಟು ನಾನು ಬದುಕಲ್ಲ ಸರ್. ಮತ್ಯಾಕ ಇನ್ನೂ ಜೀವಂತವಾಗಿ? ಹಾಗಾದ್ರೆ ನನ್ನನ್ನು ಸಾಯಿಸ್ಬಿಡ್ತೀರಾ ಸರ್? ನಿನ್ನ ಉಳಿಸ್ತೀನಿ ಅಂತ ಹೇಳಿದ್ರು ಸರ್. ನಾನು ಮಗನೇ, ಆವತ್ತು ದೇವಸ್ಥಾನದಲ್ಲಿ ನನ್ನ ಹೆಂಡತಿ ನೋಡಿ ಏನ್ ಹೇಳದೆ ನೀನು? ಒಂದ್ ಎಕರೆ ಹೋದ್ರು ಪರವಾಗಿಲ್ಲ, ಹೇಳಿದ್ರೆ ಇಂತ ಒಳ್ಳೆ ಹಿಡಿಬೇಕು. ಒಂದ್ ಎಕರೆ ಜಮೀನ್ ಮಾಡ್ತೀಯಾ, ಆವತ್ತೇ ನಿನ್ ಬೀಜ ಹೊರದಾಕ್ಬೇಕು ಅಂತಿದ್ದೆ. ಪಚ್ಚವಾಗುತ್ತೆ ನನ್ನ ಮಗನೇ. ನಿಮಗೆ ದುಡ್ಡಿನ ಯೋಗ್ಯತೆ ಇಲ್ಲ, ಮಕ್ಕಳ ಮಾಡೋದು ಕಳ್ತಾನ, ಆ ಕಳ್ತಾನಕ್ಕೆ ಒಂದು ಗ್ಯಾಂಗ್, ಆ ಗ್ಯಾಂಗ್ ಜಿಂದಾ ಅಂತ ಒಂದ್ ಹೆಸರು. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಈ ಹುಡುಗನೆಲ್ಲ ಬಹಳ ಹತ್ತಿರದಿಂದ ನೋಡಿದೀನಿ ನಾನ್ ಚಂದ್ರಪ್ಪ. ಸರ್ ಕರೆದ್ರ? ನಿನ್ನ ಹೆಸರೇನು? ಅಶೋಕ. ಸರಿ ಸರ್. ಎಸ್, ನನ್ನ ಪುಟ್ಟ ಮಗಳನ್ನ ಕರ್ಕೊಂಡು ಹೋಗಿ ದೊಡ್ಡೋಳು ಮಾಡ್ತೀವಿ ಅಂತ ನಿಮ್ಮ ಗ್ಯಾಂಗ್ನವ್ರು ಹೇಳ್ತಾರೆ. ದೊಡ್ಡೋಳಾಗಿರೋ ಇವಳನ್ನ ನಿನ್ ಜೊತೆಯಲ್ಲಿ ಕಳಿಸಿ ಹೋಗಿ ಮಜಾ ಮಾಡ್ಕೊಂಡು ಮಕ್ಕಳು ಮಾಡ್ಕೊ ಅಂತ ಕಳಿಸೋದಕ್ಕೆ ನಾನೇನ್ ತಲೆ ಹಿಡ್ಕಾಣ? ಅವಳೇನಾದ್ರೂ ನಿನ್ ಜೊತೆಯಲ್ಲಿ ಬರ್ತೀನಿ ಅಂದಿದ್ರೆ ಅವಳನ್ನ ನಿನ್ನ ಇಬ್ಬರನ್ನೂ ಇಲ್ಲೇ ಜಗಳ ಶುರು ಆಗೋದಕ್ಕೆ ನೀನ್ ಕಾರಣ, ಅವರೆಲ್ಲ ಸಾಯೋದಕ್ಕೆ ನಾನ್ ಕಾರಣ ಅಂತ ಗೊತ್ತಿರೋದೆ ನಿನಗೆ ನನಗೆ. ನನ್ನ ಮಗನೇ, ನಿನ್ನ ಹಾಗೆ ಬಿಟ್ರೆ ನನ್ನಂತ ಗಂಡ ಇನ್ ಯಾರಾದ್ರೂ ಇರ್ತಾರಾ? ಬೇಗೋಗಿ ಮಾದಪ್ಪನ ಪಾದ ಸೇರ್ಕೋ ಸರ್. ದಯವಿಟ್ಟು ಬೇಡ ಸರ್, ನನ್ನನ್ನು ಸಾಯಿಸ್ಬೇಡಿ ಸರ್. ಸರ್ ನನ್ನ ಬದುಕ್ಬೇಕು ಸರ್, ನನಗೆ ಈ ಪ್ರೀತಿ ಗೀತೆ ಯಾವುದು ಬೇಡ ಸರ್.